ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಗುರು ಗೋಚಾರದ ಬಗ್ಗೆ ಮಾತಾಡಿದೆ ಇವತ್ತು ಕುಂಭರಾಶಿ ಕುಂಭಲಗ್ನ ರೈಟಾ ಕುಂಭರಾಶಿ ಕುಂಭಲಗ್ನದವರಿಗೆ ಗುರು ಮಹಾರಾಜ ಏನು ಮಾಡ್ತಾನೆ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಬ ಪ್ರಯತ್ನ ಮಾಡೋಣ ಸೊ ನಾನು ಮತ್ತೆ ಮತ್ತೆ ಹೇಳ್ತೇನೆ ಸೊ ನಾನು ಹೇಳಿದೆ ಫೈನಲ್ ಅಂತೂ ಖಂಡಿತ ಅಲ್ಲ ನಿಮ್ಮ ಜಾತಕನೇ ಫೈನಲ್ ಆನಂತರ ನಿಮ್ಮ ಏನು ನಡೆಯೋದು ಅದೇ ಫೈನಲ್ ಮತ್ತು ನಿಮ್ಮ ಕರ್ಮನೇ ಫೈನಲ್ ರೈಟ್ ತಾನೆ ಯಾಕಂದರೆ ನೀವೇ ಫೈನಲ್ ಏನೇ ಇದ್ರು ಕೂಡ ಅಲ್ವಾ ಒಬ್ಬರು ಥರ ಒಬ್ಬರು ಇರೋಲ್ಲ ಒಬ್ಬರಿಗೆ ನಡೆದ ಘಟನೆ ಬೇರೆಯವರಿಗೆ ಘಟಿಸಲ್ಲ ಅಲ್ವಾ ಬೇರೆ ಬೇರೆ ಡಿಫ್ರೆಂಟ್ ವೇ ಇರ್ತದೆ ಬಟ್ ನಾವು ಜಸ್ಟ್ ಇಲ್ಲಿ ಗೋಚಾರದ ಗುರಿ ಏನನ್ನ ಮಾಡಬಲ್ಲ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸೊ ಅದರಲ್ಲಿ ಬಾ ಒಂದು ವೇಳೆ ಬ್ಯಾಡ್ ರಿಸಲ್ಟ್ ಉಂಟು ಅಥವಾ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಉಂಟು ಸಾರಿ ನೆಗೆಟಿವ್ ಪ್ರಿಡಿಕ್ಷನ್ ಉಂಟು ಅಂತಾದಾಗ ಟೆನ್ಷನ್ ಮಾಡ್ಕೊಳ್ಳೊಂದು ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ ಆದಷ್ಟು ಪಾಸಿಟಿವ್ ಪಾಸಿಟಿವ್ ಆಗಿ ಆ ಒಂದು ಪ್ರಿಡಿಕ್ಷನ್ ನೋಡೋಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಕೆಲವೊಮ್ಮೆ ನೆಗೆಟಿವ್ ಕಂಡು ಕಂಡು ಬಂದಾಗ ಏನು ಮಾಡಿ ಓಕೆ ನಾನು ರೈಟ್ ಹೋದೆ ಓಕೆ ಸೊ ಏನು ಮಾಡೋಣ ವಿಶೇಷವಾಗಿ ಕುಂಭರಾಶಿ ಲಗ್ನದವ್ರಿಗೆ ಗುರುವಲ್ಲಿ ಲಗ್ನದಲ್ಲಿ ಬಂದುಬಿಟ್ಟಿದ್ದಾನೆ ಅಥವಾ ರಾಶಿಯಲ್ಲೇ ಬಂದುಬಿಟ್ಟಿದ್ದಾನೆ ರೈಟ್ ತಾನೆ ಚಂದ್ರನ ಮೇಲೆ ಗುರುವಿನ ಭ್ರಮಣ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಚಂದ್ರನ ಮೇಲೆ ಗುರುವಿನ ಗುರುವಿನ ಭ್ರಮಣ ಆಗುವಾಗ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಮೆಂಟಲ್ ಟೆನ್ಷನ್ ವಿಪರೀತ ಜಾಸ್ತಿ ಆಗುತ್ತೆ ಮನೆ ವಿಚಾರ ಜಾಗದ ವಿಚಾರ ಅದರ ಜೊತೆಗೆ ನಿಮ್ಮ ತಂದೆಯ ಆರೋಗ್ಯದ ವಿಚಾರ ಅದರ ಜೊತೆಗೆ ಹೆಚ್ಚಾಗಿ ಮನೆ ಜಾಗ ತಂದೆ ತಂದೆ ಆರೋಗ್ಯ ತಾಯಿಯ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಕಿರಿಕ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ದೇನೆ ನೆನಪಿಟ್ಕೊಳ್ಬೇಕು ಇದನ್ನು ಯಾಕಂದ್ರೆ ಗುರು ಮತ್ತು ಚಂದ್ರ ಒಟ್ಟು ಸೇರಿದಾಗ ನೀವು ಹೇಳ್ತೀರ ಗಜಕೇಸರಿ ಯೋಗ ಅಂತ ಓಕೆ ಅದು ಯಾವುದೋ ಒಂದು ಯೋಗ ಇರ್ಬೋದಿಲ್ಲ ಅಂದರೆ ಬಟ್ ಗುರುವಿನ ಚಂದ್ರನ ಮೇಲೆ ಗುರುವಿನ ಭ್ರಮಣ ಅದನ್ನು ಗುರುಬಲ ಅಂತ ಯಾರೂ ಹೇಳಲಿಲ್ಲ ಓಕೆ ಅದಕ್ಕೋಸ್ಕರ ಚಂದ್ರನ ಮೇಲೆ ಗುರುವಿನ ಭ್ರಮಣ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಕೆಲವರಿಗೆ ಲಗ್ನದ ಮೇಲೆ ಭ್ರಮಣ ಕೆಲವರಿಗೆ ಚಂದ್ರನ ಮೇಲೆ ಭ್ರಮಣ ಪರವಾಗಿಲ್ಲ ಓಕೆ ಸೊ ಚಂದ್ರನಿಂದ ಎರಡನೇ ಮನೆಗೆ ಗುರು ಬರಬೇಕು ಅಲ್ವಾ ಐದನೇ ಮನೆಗೆ ಬರಬೇಕು ಏಳನೇ ಮನೆಗೆ ಬರಬೇಕು ಒಂಬತ್ತನೇ ಮನೆಗೆ ಬರಬೇಕು ಹನ್ನೊಂದನೇ ಮನೆಗೆ ಬರಬೇಕು ಗುರುಬಲ ಅಂತ ಕರಿತೇವೆ ನಾವು ರೈಟ್ ಓಕೆ ಸೊ ಈ ರೀತಿಯಾಗಿ ಇದು ಕೆಲಸ ಮಾಡಿದೆ ಈ ತತ್ವಗಳು ಹೀಗೆ ಕೆಲಸ ಮಾಡ್ತವೆ ಚಂದ್ರನ ಮೇಲೆ ಗುರುವಿನ ಭ್ರಮಣ ಮಾಡುವಾಗ ವಿಶೇಷ ರೀತಿಯಲ್ಲಿ ಮುಖ್ಯವಾಗಿ ರಿಸಲ್ಟ್ ಭೂಮಿ ವಿಚಾರ ಮನೆ ವಿಚಾರ ಅಲ್ವಾ ಎಲ್ಲೋ ಒಂದು ಕಡೆ ತಾಯಿ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಹಣಕಾಸಿನ ವಿಚಾರ ಲಿಕ್ವಿಡ್ ಮನಿ ಇದೆಲ್ಲ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಈಗ ಏನಾಗುತ್ತೆ ಚಂದ್ರ ಕುಂಭ ರಾಶಿ ಅಥವಾ ಲಗ್ನದವರಿಗೆ ಗುರು ಲಗ್ನದಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾದರೆ ಲಗ್ನದಲ್ಲಿ ಇದ್ಕೊಂಡು ಲಗ್ನವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ ಲಗ್ನವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಅಥವಾ ರಾಶಿಯನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಏನಾಯ್ತು ಈಗ ರಾಶಿ ಅಥವಾ ಲಗ್ನವನ್ನು ಇನ್ಫ್ಲುಯೆನ್ಸ್ ಮಾಡಿದಾಗ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಲಾಭಾಧಿಪತಿ ಗುರು ಬಂದು ದ್ವಿತೀಯಾಧಿಪತಿ ಲಾಭಾಧಿಪತಿ ಆತನೇ ದ್ವಿತೀಯಾಧಿಪತಿ ಆತನೇ ಅಂದರೆ ಧನಸ್ಥಾನ ಲಾಭಸ್ಥಾನದಲ್ಲಿ ಲಾಭ ಬರುವಂಥ ಸ್ಥಾನ ಎರಡೂ ಕಡೆ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಗುರು ಮಹಾರಾಜ ಕ್ಯಾರಿ ಮಾಡ್ತಾನೆ ಈಗ ಓಕೆ ಹಣಕಾಸಿಗೆ ಸಂಬಂಧ ವಿಚಾರ ಹಾಗಾದರೆ ಕೂಡಿಟ್ಟ ಹಣ ಎಲ್ಲ ಏನಾಗ್ಬೋದು ರೈಟಾ ಇದು ಸೊ ಕೂಡಿ ಟಾಣಲ್ಲಿ ಏನಾಗ್ಬೋದು ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ವಿನಿಯೋಗ ಮಾಡ್ಬೋದು ರೈಟಾ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿ ಜಾಗ ಪರ್ಚೇಸ್ ಮಾಡಲಿಕ್ಕೆ ಬೇಕಾಗಿ ನೀವು ವಿನಿಯೋಗ ಮಾಡುವ ಸಾಧ್ಯತೆಗಳು ಅಥವಾ ಮನೆ ರಿಪೇರಿ ಮಾಡಲಿಕ್ಕೆ ಬೇಕಾಗಿ ವಿನಿಯೋಗ ಮಾಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ತೀರಾ ತೀರಾ ಜಾಸ್ತಿ ಆ ಒಂದು ಪೊಸಿಷನ್ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಗುರು ಏನು ಮಾಡ್ತಾನೆ ನೇರವಾಗಿ ಲಗ್ನದಲ್ಲಿ ಇದ್ದುಕೊಂಡು ಸಪ್ತಮವನ್ನು ನೋಡ್ತಾನೆ ಸಪ್ತಮದ ಭಾವ ಅಂದ್ರೇನು ಅದು ನಿಮ್ಮ ಮ್ಯಾರಿಡ್ ರಿಲೇಟೆಡ್ ಮದುವೆಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ವಿದೇಶ ಪ್ರಾಣಕ್ಕೆ ಸಂಬಂಧ ಪಟ್ಟಂತೆ ಆನಂತರ ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಪಾರ್ಟ್ ಕೆಲಸ ಮಾಡಿದೆ ನಿಮ್ಮ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಓಕೆ ಹಾಗಾದ್ರೆ ಗುರು ಅಲ್ಲಿ ಎಲ್ಲೊಂದು ಕಡೆ ಲಗ್ನದಲ್ಲಿ ಇದ್ಕೊಂಡು ಸಪ್ತಮವನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದ ಯಾರಿಗೆಲ್ಲ ಮದುವೆ ಆಗಿಲ್ಲ ಯೋಗ್ಯ ವಯಸ್ಕರಿದ್ದೀರಾ ಸೊ ಅವರಿಗೆಲ್ಲ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಒಂದು ಯೋಗವನ್ನು ಗುರು ಮಹಾರಾಜ ಕೊಡ್ತಾನೆ ರೈಟಾ ಸೊ ಮದುವೆ ಆಗಬಹುದು ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ಬೋದು ಯೋಗ್ಯ ವಯಸ್ಕರು ಯಾರೆಲ್ಲ ಮದುವೆಗೆ ಬೇಕಾಗಿ ಇಷ್ಟವರಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಆಗಿ ಅದು ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದು ಆ ಒಂದು ಘಟನೆ ಕಾರ್ಯಗತಗೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದಪ್ಪ ಏನು ಸಮಸ್ಯೆ ಇಲ್ಲ ಖಂಡಿತ ಪ್ರಯತ್ನ ಮಾಡಿ ಅಲ್ಲ ಮದುವೆ ಆಗಿಲ್ಲ ಮದುವೆ ಆಗಿ ಓಕೆ ನೋ ಪ್ರಾಬ್ಲಮ್ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಮಾಡ್ಬೋದು ಕುಂಭರಾಶಿ ಲಗ್ನದವರು ಅಂಥದ್ದು ಸಮಸ್ಯೆ ಅಂತೂ ಅಲ್ಲ ಓಕೆ ಆನಂತರ ಏನಾಗುತ್ತೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಗುರು ಲಾಭಸ್ಥಾನ ಅಧಿಪತಿ ಲಾಭಸ್ಥಾನದಲ್ಲಿ ಒಬ್ಬ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಲಾಭಸ್ಥಾನ ಅಂದ್ರೆ ಲಾಭಸ್ಥಾನದ ಒಂದನೇದಾಗಿ ನಿಮಗೆ ಲಾಭವನ್ನು ತಂದುಕೊಡುವಂಥದ್ದು ಎರಡನೇದಾಗಿ ನಿಮ್ಮ ತಂದೆ ಒಡ ಹುಟ್ಟಿದವರು ಮೂರನೇದಾಗಿ ನಿಮ್ಮ ಮೊದಲನೆಯ ಸಂತಾನದ ಮದುವೆ ವಿಚಾರ ಹನ್ನೊಂದೇ ಮನೆ ಓಕೆ ಮದುವೆ ಅಂದರೆ ಅವರ ಪಾರ್ಟ್ನರ್ ಓಕೆ ಆ ವಿಚಾರಗಳು ಬಂದ್ಬಿಡ್ತು ಆನಂತರ ನಿಮ್ಮ ತಾಯಿಯ ಆರೋಗ್ಯ ಬಂದ್ಬಿಡ್ತು ಅಥವಾ ಆಯುಷ್ಯ ಅಲ್ಲಿ ರೈಟ್ ತಾನೆ ಆನಂತರ ನಿಮ್ಮ ಒಡ ಹುಟ್ಟಿದವರು ಭಾಗ್ಯ ಅಲ್ಲಿಗೆ ಓಕೆ ನಿಮ್ಮ ಒಡ ಭಾಗ್ಯ ಬಂದ್ಬಿಡ್ತು ಆನಂತರ ನಿಮ್ಮ ಓಕೆ ಇಷ್ಟು ಸಾಕು ನಿಮಗೆ ಓಕೆ ಸೊ ಏನಾದರೂ ಅದೆಲ್ಲ ಇನ್ಫ್ಲುಯೆನ್ಸ್ ಆಯ್ತು ಈಗ ಓಕೆ ಅದಕ್ಕೋಸ್ಕರ ನಿಮ್ಮ ಮೊದಲನೇ ಸಂತಾನದ ಮದುವೆ ವಿಚಾರ ಇನ್ಫ್ಲುಯೆಸ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಸೊ ಇದನ್ನು ಸ್ವಲ್ಪ ನೋಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕಲ್ವ ಯಾಕಂದರೆ ಏನಾಗುತ್ತೆ ರಾಹುವಿನ ಶುಕ್ರನ ರಾಶಿಯಲ್ಲಿ ರಾಹು ಇದ್ದಾನೆ ಆನಂತರ ಶುಕ್ರನ ರಾಶಿಯಲ್ಲಿ ರಾಹು ಅಂದರೆ ವೃಷಭ ರಾಶಿಯಲ್ಲಿ ನಾಲ್ಕನೇ ಮನೇಲಿ ರಾಹು ಇದ್ದಾನೆ ಆನಂತ ಶುಕ್ರ ಹೋಗಿ ತನ್ನಿಂದ ಎಂಟನೇ ಮನೆಯಲ್ಲಿದೆ ಹಾಗಾದರೆ ನಿಮ್ಮ ಮೊದಲನೇ ಸಂತಾರದ ಮದುವೆ ವಿಚಾರದಲ್ಲಿ ಒಂದು ಕಡೆ ಇರಿಟೇಷನ್ ಆಗುವಂಥದ್ದು ಕಿರಿಕ್ ಆಗುವಂಥ ಸಾಧ್ಯತೆಗಳು ಏನೋ ಒಂದು ಸಮಸ್ಯೆ ಉಂಟಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ನೋಡ್ಕೊಳ್ಬೇಕಿದ್ದಾನೆ ರೈಟ್ ತಾನೇ ಇದೊಂದು ವಿಚಾರ ಆನಂತರ ಏನಾಗುತ್ತೆ ಗುರುವಿನ ರಾಶಿಯಲ್ಲಿ ಶುಕ್ರ ಇರೋದೇ ಶುಕ್ರ ಬಂದು ನಾಲ್ಕನೇ ಮನೆ ಅಧಿಪತಿ ಹಾಗಾದರೆ ಮದುವೆ ಸಾರಿ ಮನೆ ಕಟ್ಟುವ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೊಸೀಡ್ ಆಗಬಹುದು ಅಂತ ಇಂಡಿಕೇಶನ್ ಇದೆ ಅಥವಾ ಮನೆ ರಿಪೇರಿ ಮಾಡ್ತೀರಾ ಅಥವಾ ಮನೆ ಚೇಂಜ್ ಮಾಡ್ತೀರಾ ಬಾಡಿಗೆ ಮನೆ ಆದರೆ ಚೇಂಜ್ ಮಾಡ್ಬೋದು ಮತ್ತೊಂದು ಕಡೆಗೆ ಹೋಗ್ಬೋದು ನೀವು ಅದ್ರ ಜೊತೆಗೆ ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಎಂದು ಖಂಡಿತ ಇದೆ ಅಂದರೆ ಎರಡೂ ಕಡೆಯಿಂದ ಕೂಡ ಅದು ತೋರಿ ಬರ್ತದೆ ತಗೊಂಡು ಅದರಿಂದಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡುವವರಿಗೆ ಅದು ಒಳ್ಳೆ ಪೀರಿಯಡ್ ಅಂತ ಒಂದು ಲೆಕ್ಕಕ್ಕೆ ಹೇಳ್ಬೋದು ಬಟ್ ನಮ್ಮ ಜಾಗೃತಿಯಲ್ಲಿ ನಾವಂತೂ ಇರಬೇಕು ಯಾಕಂದ್ರೆ ರಾಹು ಗುರು ಇರೋದು ಕುಂಭರಾಶಿಯಲ್ಲಿ ಕುಂಭರಾಶಿ ಅಧಿಪತಿ ಶನ ಮತ್ತು ರಾಹು ರೈಟ್ ತಾನೆ ಶನಿ ಮತ್ತು ರಾಹು ಕುಂಭರಾಶಿ ಅಧಿಪತಿ ಮೋಸ ಹೋಗುವಂತ ಸಾಧ್ಯತೆಗಳು ಇರ್ತವೆ ನೀವು ಯಾರನ್ನ ಯಾರನ್ನ ಆರಿಸ್ಕೊಳ್ತೀರಾ ಅಲ್ವಾ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸೊ ಅವರಿಗೆ ಹಣ ಕೊಟ್ಟು ಏನಾದರೂ ಅದರಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಉಂಟು ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅಲ್ವಾ ಸೊ ನಿಮಗೆ ವಿಶ್ವಾಸ ಪಾತ್ರರು ಯಾರಿದ್ದಾರೆ ಅವರ ಮುಖಾಂತರನೇ ಕೆಲಸ ಮಾಡಿಸಿದಾಗ ಮೇ ಬಿ ಅದು ಕೆಲಸ ಹಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನಾನು ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಗುರು ಇದ್ದಾನೆ ಧನಿಷ್ಠಾ ನಕ್ಷತ್ರ ನಕ್ಷತ್ರಾಧಿಪತಿ ಭಾಗ್ಯದಲ್ಲಿದ್ದಾನೆ ಭಾಗ್ಯದಲ್ಲಿದ್ದುಕೊಂಡು ಆತ ಚಂದ್ರನ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಈಗಿನ ಮಟ್ಟಿಗೆ ಈಗ ಹೇಳಬೇಕಾದ್ರೆ ಅದು ಲಗ್ನದವರಿಗೆ ಮಾತ್ರ ಓಕೆ ಆ ಗೋಚಾರದಲ್ಲಿ ಚಂದ್ರನ ಜೊತೆ ಕಾಂಬಿನೇಷನ್ ಇದೆ ಬಟ್ ಗು ಗುರು ಧನಿಷ್ಠ ನಕ್ಷತ್ರ ಕುಜ ಭಾಗ್ಯಸ್ಥಾನದಲ್ಲಿ ಹಾಗಾದರೆ ಭಾಗ್ಯಸ್ಥಾನ ಕೂಡ ಇನ್ಫ್ಲುಯೆನ್ಸ್ ಆಯಿತು ಹಾಗಾದರೆ ಭಾಗ್ಯಸ್ಥಾನ ರಾಶಿ ಇರುವ ರಾಶಿ ಯಾವುದು ಅದು ಬಂದು ತುಲಾರಾಶಿ ಹಾಗಾದರೆ ತುಲಾ ರಾಶಿಗೆ ಸಂಬಂಧಪಟ್ಟಿದೆ ತುಲಾರಾಶಿ ಅಂದ್ರೇನು ಅದು ನಿಮ್ಮ ಮದುವೆ ಜೀವನ ಓಕೆನಾ ಹಾಗಾದರೆ ಮ್ಯಾರಿಡ್ ಲೈಫ್ಗೆ ಸಂಬಂಧ ನೋಡಿ ಇದು ಎರಡು ಘಟನೆಗಳು ಬಹಳ ವಿಶೇಷವಾಗಿರುವಂಥದ್ದು ಒಂದು ಎರಡಲ್ಲ ಮೂರು ಘಟನೆಗಳು ಒಂದು ನಿಮ್ಮ ಮಕ್ಕಳ ಮದುವೆ ವಿಚಾರ ಎರಡನೇದಾಗಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡುವ ವಿಚಾರ ಮೂರನೇದಾಗಿ ಮದುವೆ ಮೂರನೇದಾಗಿ ಯೋಗ್ಯ ವಯಸ್ಕರೇ ಮದುವೆ ವಿಚಾರ ಈ ಮೂರು ವಿಚಾರಗಳು ವಿಶೇಷ ರೀತಿಯಲ್ಲಿ ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು ಅದರಿಂದಾಗಿ ನೀವು ಮದುವೆ ಆಗುವ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಮನೆ ಕಟ್ಟುವಂತ ವಿಚಾರದಲ್ಲಿ ಹೋಗಿ ಅದು ಕೂಡ ಸಕ್ಸಸ್ ಆಗುತ್ತೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಏನಾದರೂ ಮದುವೆ ಸಂಬಂಧ ತೊಂದರೆ ಬಂದೆ ಅದನ್ನು ಕೂಡ ನಿವಾರಣೆ ಮಾಡುವಂತ ಒಂದು ಚಾಕಚಕ್ಯತೆ ನಿಮ್ಮಲ್ಲೊಂದು ಖಂಡಿತ ಬಂದೇ ಬರುತ್ತೆ ಸೊ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ರೈಟ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನೇನಾಗುತ್ತೆ ನಮ್ಮ ಕುಂಭರಾಶಿ ಕುಂಭಲಗ್ನದವರಿಗೆ ಗುರು ಮಾರಾಜ್ ಏನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಬೆಂಗಳೂರಿಂದ ಸರಿ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ತಿಳ್ಕೊ ಸರ್ ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ನೋಡ್ತೇನೆ ಚೆನ್ನಾಗ್ ಮೂಡಿ ಬರ್ತಿದೆ ಹೊಸ ಹೊಸ ವಿಷಯ ಹೇಳ್ತೀರಾ ನಾನು ಜ್ಯೋತಿಷೆ ಕಳಿಸ್ತಿದ್ದೇನೆ ನಿಮ್ ಪ್ರೋಗ್ರಾಮ್ ಇಂದ ವೆರಿ ಗುಡ್ ಸರಿ ಸರಿ ಧನ್ಯವಾದಗಳು ಸರ್ ಓಕೆ ಹೇಳ್ತೇನೆ ಸರ್ ಹೇಳಿ ಸರ್ ಟ್ವೆಂಟಿ ಸೆವೆನ್ ಸೆವೆನ್ ಸಮಯ ಹೇಳಿ ಸರ್ ಫೋರ್ಟಿ ಪಿ ಎಂ ಹುಟ್ಟಿದ್ದೆಲ್ಲಿ ಸರ್ ಉಡುಪಿ ಕರ್ಕಳ ಉಡುಪಿ ಹೆಸರು ಒಮ್ಮೆ ರಿಪೀಟ್ ಮಾಡಿ ಸರ್ ಶ್ರೀ ಪ್ರಭು ಶ್ರೀನಿವಾಸ್ ಪ್ರಭು ಓಕೆ ಪರವಾಗಿಲ್ಲ ಓಕೆ ಕೆಲಸದಲ್ಲಿ ಇದ್ದೀರಾ ಸರ್ ಈಗ ಕೆಲಸ ಉಂಟಾ ಸರಿ ಓಕೆ ಜಸ್ಟ್ ವೇಟ್ ಸರ್ ಹೇಳ್ತೇನೆ ಆ ನಿಮ್ಮದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನ ಸರ್ ಹೌದು ಸರ್ ಹಾಂ ಸರಿ ಓಕೆ ನೋಡಿ ಸರ್ ಇದರಲ್ಲಿ ಏನೋ ಶುಕ್ರ ದಶ ಉಂಟು ಓಕೆನಾ ಶುಕ್ರ ದಶೆ ಶುಕ್ರ ದಶೆ ನಡೆಯುವಾಗ ಏನಾಗುತ್ತೆ ಶುಕ್ರನಲ್ಲಿ ಶುಕ್ರಲ್ಲಿ ಶನಿಭಕ್ತಿ ಉಂಟು ಈಗ ಶುಕ್ರ ದಶೆ ನಡೆಯುವಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಘಟನೆ ಮದುವೆಗೆ ಜೀವನಕ್ಕೆ ಪಡೆದು ಓಕೆನಾ ಏನು ಮದುವೆ ಜೀವನ ಇನ್ಫ್ಲುಯೆಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್ ಸೊ ಇದನ್ನು ನೋಡ್ಕೊಳ್ಬೇಕು ಅಂದರೆ ನಿಮಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗ್ಬೋದು ಮದುವೆ ಆಗಿದ್ರೆ ಮದುವೆಯಲ್ಲಿ ಸಮಸ್ಯೆ ಕೂಡ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದು ದಶಾ ದಶಾಭುಕ್ ದಶೆ ದಶ ಆ ದಶೆಯನ್ನು ನಡೀತೊಂಡು ಅದರ ರಿಸಲ್ಟ್ ಸರ್ ಅರ್ಥ ಆಯ್ತಾ ನಿಮಗೆ ಸೊ ಇದೊಂದು ಓಕೆ ಎರಡನೇ ವಿಚಾರ ಏನಾಗುತ್ತೆ ಶನಿ ಶಿಭುಕ್ತಿ ನಡೀತಾ ಉಂಟು ಓಕೆ ಶನಿ ಶಿಬು ಶನಿಯಲ್ಲಿದ್ದಾನೆ ಇಲ್ಲಿ ಶನಿ ಬಂದು ಲಾಭ ಸ್ಥಾನದಲ್ಲಿದ್ದಾನೆ ಶನಿ ಬಂದು ಈ ಜಾತಕಕ್ಕೆ ಜಸ್ಟ್ ವೈಟ್ ಸರ್ ಜಸ್ಟ್ ವೈಟ್ ಓಕೆ ಓಕೆ ಒಂದೇ ಒಂದು ನಿಮಿಷ ಓಕೆ ಓಕೆ ಸರಿ ಓಕೆ ನಿಮ್ಮ ಲಗ್ನ ಬಂದು ಕುಂಭ ಲಗ್ನ ಅಲ್ವಾ ಕುಂಭಲಗ್ನ ಓಕೆ ಕುಂಭಲಗ್ನಕ್ಕೆ ಮ್ಯಾರೇಜ್ ಆಗಿದೆ ಸರ್ ನಿಮಗೆ ಇಲ್ಲ ಸರ್ ಮ್ಯಾರೇಜ್ ಸೊ ಈಗ ಪ್ರಯತ್ನ ಮಾಡಿ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಓಕೆನಾ ಹೌದಾ ನಾನು ಏನಂದ್ರೆ ಒಂದು ಕ್ವಶನ್ ಇತ್ತು ಏನಂದ್ರೆ ಅಬ್ರಿಗೆ ಟ್ರೈ ಮಾಡ್ತಿದ್ದೇನೆ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೇನೆ ತುಂಬಾ ಪ್ರಯತ್ನ ಮಾಡ್ತೇನೆ ಏನಾದ್ರು ಒಳ್ಳೇದಿದ್ಯಾ ಪಾಸಿಬಿಲಿಟಿ ಇದೆಯಾ ಸರ್ ಸರ್ ನಾನು ಮೊದಲೇ ಕೇಳಿದೆ ನಿಮ್ಗೆ ಕೆಲಸದಲ್ಲಿ ಇದ್ದೇನ ಅಂತ ಅದಕ್ಕೆ ಉಂಟು ಇದ್ದೇನಂತ ಹೇಳಿ ಯಾಕಂದ್ರೆ ಬಟ್ ಅಲ್ಲ ಪ್ರಶ್ನೆ ಏನಿರ್ತದೆ ಅಂತ ಕೆಲಸದ ಬಗ್ಗೆ ಏನು ಯಾಕಂದ್ರೆ ಇದು ಏನು ಪ್ರಶ್ನಾ ಕಾಲದಲ್ಲಿ ಶನಿ ಮಹಾರಾಜ ಬಂದಿದ್ದ ಸೊ ಏನಾಗುತ್ತೆ ಶನಿ ಮಹಾರಾಜ ಬಂದಾಗ ಕಾರ್ಯಕ್ಷೇತ್ರದ ಬಗ್ಗೆನೇ ಪ್ರಶ್ನೆ ಮಾಡಬೇಕು ನೀವು ರೈಟ್ ತಾನೇ ಸೊ ಅದಕ್ಕೆ ಕೇಳಿದು ಕೆಲಸದಲ್ಲಿ ಇದ್ದೇನೆ ನೀವು ಇದ್ದೆ ಅಂತ ಹೇಳಿ ನಾನು ಬಿಟ್ಟು ಬಿಟ್ಟು ಅಲ್ಲಿಗೆ ಓಕೆ ನಾ ರೈಟ್ ಓಕೆ ಸೊ ಈಗ ವಿಷಯಕ್ಕೆ ಬಂದ ಮೇಡಮ್ ಏನಾಗುತ್ತೆ ಶುಕ್ರ ದೇಶ ನಡೀತಾನೆ ಶುಕ್ರ ದೇಶ ನಡುವಾಗ ವಿಶೇಷ ಇದೆ ಶುಕ್ರ ಏನು ಶುಕ್ರ ಬಂದು ಭಾಗ್ಯಾಧಿಪತಿ ಈ ಜಾತಕಕ್ಕೆ ಮತ್ತೆ ಶುಕ್ರ ಬಂದು ಆತ ನಾಲ್ಕನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಒಳ್ಳೆ ಲಕ್ಷಣ ಎಂದು ಖಂಡಿತ ಅಲ್ಲ ಶುಕ್ರನ್ ನೀಚ ಫಲ ಕೊಡ್ತಾ ಇದ್ದಾನೆ ರೈಟ್ ಮದುವೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳಷ್ಟು ಇನ್ಫ್ಲೂನ್ಸ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಶನಿ ದಶ ಶನಿ ಭಕ್ತಿ ಓಕೆ ಶನಿ ಭುಕ್ತಿ ನಡೆಯುವಾಗ ಏನಾಗುತ್ತೆ ಏನಪ್ಪ ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ನಾನು ಮಾಡಬಹುದ ಅಲ್ವಾ ಕಾರ್ಯಕ್ಷೇತ್ರ ಚೇಂಜಸ್ ಮಾಡುವ ಒಳ್ಳೆ ಕಡೆಗೆ ಹೋಗ್ಬೋದು ಯಾಕಂದ್ರೆ ಶನಿ ಬಂದು ವ್ಯಾಸಸ್ಥಾನದಲ್ಲಿ ಇದ್ದಾನೆ ಹಾಗಾದ್ರೆ ಡೆಫಿನೆಟ್ ಆಗಿ ಹೋಗುವಂತ ಯೋಗ ಅಂತ ಖಂಡಿತ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಚಂದ್ರ ನೋಡ್ತಾ ಇದ್ದಾನೆ ಟ್ರಾವೆಲಿಂಗ್ ಮಾಡಿಸ್ತಾನೆ ಅಂತ ಒಂದು ಯೋಗ ಇದೆ ಓಕೆನಾ ಬಟ್ ಅದು ಒಳ್ಳೆದಾಗುತ್ತಾ ಕೆಟ್ಟದಾಗುತ್ತೆ ಏನಾಗುತ್ತೆ ಅದ್ರ ಬಗ್ಗೆ ನೋಡ್ಬೇಕಾದ್ರೆ ಅಂದರೆ ಈಗ ನೆಕ್ಸ್ಟ್ ಬರುವಂಥದ್ದು ನಿಮ್ಗೆ ಏನಾಗುತ್ತೆ ಈ ಒಂದು ಡಿಸೆಂಬರ್ಗೆ ಡಿಸೆಂಬರ್ ಮೂರನೇ ತಾರೀಕು ಮೂರನೇ ತಾರೀಕಿನ ನಂತರ ಸೂರ್ಯ ಅಂತರದಲ್ಲಿ ಬರ್ತಾನೆ ಓಕೆನಾ ಪ್ರತ್ಯಂತರದಲ್ಲಿ ಸೂರ್ಯ ಬರ್ತಾನೆ ದಶ ಭುಕ್ತಿ ಅಂತರ ಸೂರ್ಯ ಅಂತರದಲ್ಲಿ ಬರ್ತಾನೆ ಸೂರ್ಯ ಬಂದು ದಶಮ ಸ್ಥಾನವನ್ನು ಇನ್ಫ್ಲುಯನ್ಸ್ ಮಾಡ್ತಾ ಇದ್ದಾನೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರಾವೆಲಿಂಗ್ ಮಾಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ಸೇರ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅಲ್ಲಿ ದಿಗ್ಬಲಿ ಉಂಟು ಬಟ್ ರಾಶಿ ಚೆನ್ನಾಗಿಲ್ಲ ರಾಶಿ ವೃಷ್ಟಿಕ ರಾಶಿ ದಿಗ್ಬಲಿ ಅಂತೂ ಇದೆ ರಾಶಿ ವೃಷ್ಟಿಕ ರಾಶಿ ಆಗಿರೋದು ಏನಾಗುತ್ತೆ ನೀವು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಷ್ಟೇ ಇನ್ಸಲ್ಟ್ ಕೂಡ ಎದುರಿಸ್ಬೇಕಾಗುತ್ತೆ ಅಷ್ಟೇ ನೀವು ಅಪಮಾನಗಳ ಅವಮಾನಗಳನ್ನು ಕೂಡ ಕೆಲವೊಂದು ಬಾರಿ ಎದುರಿಸ್ಬೇಕಾದಂತ ಅನಿವಾರ್ಯತೆ ರೈಟಾ ಸೊ ಸೊ ಈ ಘಟನೆ ಘಟಿಸ್ತದೆ ಅಂತ ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ನೀವೇನು ಮಾಡಬೇಕು ಮಂಗಳವಾರ ದಿವಸ ಸ್ವಲ್ಪ ತೊಗರಿ ಬೇಳೆಯನ್ನು ನಿಮ್ಮ ಕೈಯಿಂದ ಯಾರಿಗದು ದಾನ ಮಾಡಿ ಒಂಬೈನೂರು ಗ್ರಾಮ್ ತೊಗರಿ ಬೇಳೆಯನ್ನು ನಿಮ್ಮ ಕೈಯಿಂದ ಯಾರಿಗೂ ದಾನ ಮಾಡಿ ಸೊ ಅದು ಒಳ್ಳೆ ರಿಸಲ್ಟ್ ಕೊಡ್ತೇವೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಿಮಗೆ ನಮ್ಮ ಒಂದು ಜಸ್ಟ್ ವೇಟ್ ಸರ್ ಡಿಸೆಂಬರ್ ಡಿಸೆಂಬರ್ನಿಂದ ಹಿಡಿದು ಜನವರಿ ಒಳಗೆ ಓಕೆ ಡಿಸೆಂಬರ್ ಪೂರ್ತಿ ಜನವರಿ ಪೂರ್ತಿ ಎರಡು ತಿಂಗಳಲ್ಲಿ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಬದಲಾವಣೆಗಳು ಬರಬಹುದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ಟ್ರಾವೆಲಿಂಗ್ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಪ್ರಯತ್ನ ಮಾಡಿ ಶ್ರೀನಿವಾಸ ಅವರೇ ಒಳ್ಳೇದಾಗಲಿ ನಿಮಗೆ ರೈಟಾ ಸರಿ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ರೈಟ್ ಬಂದುಬೇಡ ಸೊಕೆ ಏನಾಗುತ್ತೆ ನಮ್ಮ ರಾಶಿ ಈಗ ನೋಡಿ ಅವರಿಗೆ ಮದುವೆ ಆಗಿಲ್ಲ ಸೊ ಮದುವೆಗೆ ಸಂಬಂಧ ಪ್ರಯತ್ನ ಮಾಡ್ಬೋದು ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗೋ ಓಕೆ ಗೊತ್ತಾಯ್ತು ಈಗ ಇನ್ನೇನಾಗುತ್ತೆ ಕುಂಭರಾಶಿ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಲಗ್ನದಲ್ಲಿ ಗುರು ಬಂದು ಹೆಲ್ತ್ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಆ್ಯಕ್ಚುಲಿ ಗುರು ಲಗ್ನದಲ್ಲಿ ಒಳ್ಳೆ ರಿಸಲ್ಟ್ ಏನೂ ಸಮಸ್ಯೆ ಇಲ್ಲ ನಿಜವಾಗಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ಪರವಾಗಿಲ್ಲ ಅಂತ ಹೇಳ್ಬೋದು ನಾನು ಯಾಕಂದರೆ ಆ ಲಾಲ್ ಕಿತಾಬ್ ಏನು ಹೇಳಿದೆ ಲಗ್ನದಲ್ಲಿ ಗುರು ಬಂದಾಗ ನೀವು ಡಬಲ್ ಡಿಗ್ರಿ ಮಾಡ್ತೀರಂತ ತುಂಬ ಚೆನ್ನಾಗಿ ಕಲಿತೀರಂಥ ಒಳ್ಳೆ ಒಂದು ಜ್ಞಾನವನ್ನು ಅಂತ ಒಂದು ಇಂಡಿಕೇಷನ್ ಅದು ಖಂಡಿತ ಇದೆ ಮೆನಿ ಫೆಸ್ಟೇಷನ್ಗೆ ಬರುತ್ತೆ ಇಲ್ಲ ಅಂತೇನಿಲ್ಲ ರೈಟ್ ತಾನೇ ಅದಕ್ಕೋಸ್ಕರ ಲಗ್ನದ ಗುರು ಪರವಾಗಿಲ್ಲ ಬಟ್ ಆರೋಗ್ಯದ ವಿಚಾರವನ್ನು ನೀವು ನೋಡ್ಕೊಳ್ಬೇಕು ಯಾಕಂದರೆ ಗುರು ಯಾರು ಗುರು ಬಂದೊಬ್ಬ ಮಾರಕಾಧೀಶ ಆತ ನಿಮ್ಮ ಜಾತಕಕ್ಕೆ ಗುರು ಮಾರಕಾಧೀಶ ಲಾಭಾಧಿಪತಿಯೂ ಹೌದು ಧನಾಧಿಪತಿಯು ಹೌದು ಬಟ್ ಮಾರಕಾಧೀಶ ಕೂಡ ಆತನೇ ಇರುವುದರಿಂದ ಅದು ಕೂಡ ನಿಮ್ಮ ಜಾತಕದಲ್ಲಿ ಮೀನರಾಶಿ ಆಕ್ಟಿವೇಟ್ ಆಗಿರುವುದರಿಂದ ಅದು ಕೂಡ ಮಾರಕ ಮಾರಕಸ್ಥಾನದಲ್ಲಿ ಡೆಫಿನೆಟಾಗಿ ನಿಮಗೆ ಯಾತೋ ಕುಟುಂಬದ ಸದಸ್ಯರಿಗೆ ಅಥವಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಅದಕ್ಕೆ ಬೇಕಾಗಿ ಹಣವನ್ನು ಕೂಡ ಖರ್ಚು ಮಾಡಬಲ್ಲಿರಿ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ಹೆಲ್ತ್ ರಿಲೇಟೆಡ್ ಏನು ತೊಂದರೆ ಉಂಟು ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಫೇವರಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈತನೇ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ನಾ ನೆಕ್ಸ್ಟ್ ನೀವು ನೋಡಬೇಕಾದ್ರೆ ನಮ್ಮ ಒಂದು ಕುಂಭರಾಶಿ ಕುಂಭಲಗ್ನದವರಿಗೆ ಗುರು ಮಹಾರಾಜ ಏನು ಮಾಡ್ತೇನೆ ಐದನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಏಳನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಒಂಬತ್ತನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಹಾಗಾದರೆ ಮಕ್ಕಳ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ವಿವಾಹ ವಿವಾಹ ಜೀವನಕ್ಕೆ ಬಂದಂಥ ಸಮಸ್ಯೆಗಳು ಅಥವಾ ವಿವಾಹ ಜೀವನದಲ್ಲಿ ಈಗ ನಡೆಯುತ್ತಿರುವಂಥ ಸಮಸ್ಯೆಗಳು ಭಾಗ್ಯಸ್ಥಾನಕ್ಕೆ ಇರುವಂಥ ಸಮಸ್ಯೆಗಳನ್ನು ಆತ ಆಗಿ ನಿವಾರಣೆ ಮಾಡುತ್ತಾನೆ ಅಂಥ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಖಂಡಿತ ನೀವು ಅದು ಆ ಒಂದು ವಿಚಾರಗಳನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಬೇಕಾಗಿ ಅಥವಾ ಅದನ್ನು ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಇಸ್ ದ ಮೋಸ್ಟ್ ಫೇವರೇಬಲ್ ತುಂಬ ಒಳ್ಳೆಯ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಒಟ್ಟಾರೆ ನೋಡಲಿಕ್ಕೆ ರಾಶಿ ಕುಂಭರಾಶಿ ಲಗ್ನದವರಿಗೆ ಬಂದಂಥ ಗುರು ಬಹಳ ಒಳ್ಳೆಯ ರಿಸಲ್ಟನ್ನು ಕ್ರಿಯೇಟ್ ಮಾಡಬಲ್ಲ ಪರವಾಗಿಲ್ಲ ತಕ್ಕ ಮಟ್ಟಕ್ಕಾದರೂ ಕೂಡ ಬಟ್ ನೋಡಿ ಲಗ್ನಕ್ಕೆ ಯಾರಿಗೆ ಬಂದಿದೆ ಒಳ್ಳೆ ರಿಸಲ್ಟ್ ಇರ್ತದೆ ಚಂದ್ರನ ಮೇಲೆ ಭ್ರಮಣ ಮಾಡ್ತಾ ಉಂಟು ಅಂದರೆ ಸ್ವಲ್ಪ ವೇರಿಯೇಷನ್ ಕೂಡ ಕೊಟ್ಟೆ ಕೊಡ್ತಾನೆ ಅದು ಆನಂತರ ಇನ್ನು ನಿಮ್ಮ ಕುಂಭರಾಶಿಯಲ್ಲಿ ಯಾರು ಯಾವುದೆಲ್ಲ ಪ್ಲಾನ್ ಈಗ ರಾಹು ಹೋಗ್ತಾ ಇದ್ದಾನೆ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಆಲ್ರೆಡಿ ನಾಟಲ್ ಚಾರ್ಟಲ್ಲಿ ಅಲ್ಲಿ ಗುರು ಮೇಲ್ಗಡೆಯಿಂದ ಹೋಗ್ತಾ ಇದ್ದಾನೆ ಅಂದರೆ ಗೋಚರದಲ್ಲಿ ಗುರು ಹೋಗ್ತಾ ಇದ್ದಾನೆ ಅಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಕೂಡ ಆಗುವಂಥ ಸಾಧ್ಯತೆಗಳು ಶನಿ ಹೋದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಪ್ಸ್ಟಕಲ್ಸ್ ಬರುವಂಥದ್ದು ಅಲ್ವಾ ಚಂದ್ರ ಹೋದಾಗ ಮೆಂಟಲ್ ಟೆನ್ಷನ್ ಮತ್ತೆ ನಿಮಗೆ ತಾಯಿ ವಿಚಾರ ಜಾಗದ ವಿಚಾರದಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ಮಾಮೂಲಿ ರೀತಿಯಲ್ಲಿ ರೈಟ್ ತಾನೆ ಸೊ ಇದನ್ನು ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಓಕೆ ಇದಾಯಿತು ಇನ್ನು ಹಣಕಾಸಿನ ಪೊಸಿಷನ್ ಹೇಗಪ್ಪ ಪರವಾಗಿಲ್ಲ ಅಂತ ಹೇಳ್ತಾನೆ ಬಟ್ ಏನಾಗುತ್ತೆ ಧನಸ್ಥಾನಕ್ಕೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಓಕೆ ನಿಮ್ಮ ಧನಸ್ಥಾನ ಧನಸ್ಥಾನ ಅಂದರೆ ನಿಮ್ಮ ಎರಡನೇ ಮನೆ ಅಲ್ಲಿ ಮೀನರಾಶಿ ಮೀನರಾಶಿ ಅಧಿಪತಿ ಗುರು ಬಂದು ಹನ್ನೆರಡನೇ ಮನೆ ಅಂದರೆ ಕುಂಭರಾಶಿಗೆ ಬಂದಿದ್ದಾನೆ ಹಾಗಾದರೆ ಹಣಕಾಸು ವ್ಯಯ ಆಗುತ್ತೆ ಯಾವುದಕ್ಕೋಸ್ಕರ ವ್ಯಯ ಆಗುತ್ತೆ ಯಾತೋ ಮದುವೆಗೆ ಸಂಬಂಧಪಟ್ಟಂತೆ ಯಾತೋ ಮನೆ ಬಿಲ್ಡಪ್ ಮಾಡಲಿಕ್ಕೆ ಬೇಕಾಗಿ ಮನೆ ಮನೆ ವಿಚಾರಕ್ಕೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿ ರೈಟ್ ತಾನೆ ಸೊ ಇದಕ್ಕೆಲ್ಲ ಹಣ ವಿನಿಯೋಗ ಅಂತ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಟ್ಟೆ ಕೊಡ್ತದೆ ರೈಟ್ ತಾನೆ ಓಕೆನಾ ಈ ಒಂದು ಲಗ್ನ ಈ ಒಂದು ಕುಂಭರಾಶಿಯನ್ನು ನೋಡ್ಕೊಳ್ಬೇಕು ಕುಂಭರಾಶಿ ಕುಂಭ ಲಗ್ನದವರಿಗೆ ಇವರಿಗೆ ತುಂಬಾ ತೊಂದರೆ ಶುಕ್ರನಿಂದ ಬರುವಂತ ಶುಕ್ರ ತೊಂದರೆಯನ್ನು ವಿಪರೀತ ರೀತಿಯಲ್ಲಿ ಕೊಡಬಲ್ಲ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ಶುಕ್ರ ಯಾರು ಈ ಜಾತಕಕ್ಕೆ ಈ ಜಾಕ ಶುಕ್ರ ಬಂದು ಭಾಗ್ಯಾಧಿಪತಿ ಕೂಡ ಈ ಜಾತಕಕ್ಕೆ ಶುಕ್ರ ಬಂದು ನಾಲ್ಕನೇ ಮನೆ ಅಧಿಪತಿ ಕೂಡ ಹಾಗಾದ್ರೆ ಭಾಗ್ಯಸ್ಥಾನ ಮತ್ತು ನಾಲ್ಕನೇ ಮನೆಯಿಂದ ಯಾವಾಗಲೂ ಸಮಸ್ಯೆಗಳು ಇರ್ತವೆ ಅದರ ಜೊತೆಗೆ ಅಲ್ಲೇನೋ ಕಂಫರ್ಟೇಬಿಲಿಟಿ ಬರಲಿಕ್ಕೆ ಬಿಡುವುದಿಲ್ಲ ಅಲ್ವಾ ಈಗ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ತಂದೆ ವಿಚಾರ ಭಾಗ್ಯದ ವಿಚಾರ ಸುಖದ ವಿಚಾರ ಯಾವುದು ಕೂಡ ಕಂಫರ್ಟೆಬಿಲಿಟಿ ಅಂತ ಇರುವುದಿಲ್ಲ ಅಲ್ಲೇನೋ ಒಂದು ಗೊಜಲ ಗೊಜಲಾಗಿರ್ತದೆ ಏನೋ ಒಂದು ತೊಂದರೆ ಕ್ರಿಯೇಟ್ ಆಗಿರ್ತದೆ ಎಷ್ಟೇ ನೀವು ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಒಂದು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಕೆಲವೊಂದು ಬಾರಿ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಕುಂಭರಾಶಿ ಲಗ್ನದವ್ರಿಗೆ ತುಪ್ಪವನ್ನು ದಾನ ಮಾಡೋದು ಇಸ್ ದ ಮೋಸ್ಟ್ ಫೇವರಬಲ್ ರೆಮಿಡಿ ಅಂತ ಹೇಳ್ತೇನೆ ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಶುಕ್ರವಾರದ ಎಷ್ಟು ಸಾಧ್ಯನೋ ಅಷ್ಟು ಇನ್ನೂರ ಗ್ರಾಮ್ ಕೊಡ್ತಿರೋ ಐನೂರು ಗ್ರಾಮ್ ಕೊಡ್ತಿರೋ ಗೊತ್ತಿಲ್ಲ ಅದು ಕೂಡ ಶುದ್ಧ ದೇಶಿ ತುಪ್ಪ ಆದರೆ ತುಂಬ ಚೆನ್ನಾಗಿರ್ತದೆ ಅದನ್ನು ದೇವಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅರ್ಪಿಸಿ ಬರಬೇಕಪ್ಪ ಓಕೆನಾ ಇದನ್ನು ಮಾಡಿದಾಗ ಏನಾಗುತ್ತೆ ಡೆಫಿನೆಟ್ ಆಗಿ ಈ ಒಂದು ಕುಂಭ ಲಗ್ನದವ್ರಿಗೆ ಶುಕ್ರನಿಂದ ಬರತಕ್ಕಂಥ ಸಮಸ್ಯೆ ಏನುಂಟು ಅದು ನಿವಾರಣೆ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ರೈಟಾ ತುಂಬ ಚೆನ್ನಾಗಿ ವರ್ಕ್ ಆಗೋಕೆ ಓಕೆ ಇನ್ನೇನಾಗುತ್ತೆ ಈಗ ಭೂಮಿ ವಿಚಾರಕ್ಕೆ ಬಂದಾಗ ಭೂಮಿ ವಿಚಾರಕ್ಕೆ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಮೊದಲೇ ಹೇಳಿದೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಇದೆ ನಿಮಗೆ ಮನೆ ತಗೊಳ್ಳುವಂಥ ಯೋಗ ಇದೆ ನಿಮಗೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಬಟ್ ಅಲ್ಲಿ ಇನ್ನೊಂದು ಥಿಂಗ್ಸ್ ಏನು ಏನುಂಟಂದರೆ ನಾಲ್ಕನೇ ಮನೆಯಲ್ಲಿ ಸದ್ಯದ ಮಟ್ಟಿಗೆ ರಾಹು ಹೋಗ್ತಾ ಇದ್ದಾನೆ ಅದು ಹಾಗಾದರೆ ಏನಾಯಿತು ರಾಹು ಹೋಗ್ತಾ ಇರಬೇಕಾದ್ರೆ ರಾಹು ಹೋಗ್ತಾ ಇರಬೇಕಾದ್ರೆ ಒಂದೇದಾಗಿ ನಿಮ್ಮ ಮಕ್ಕಳ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆನಂತರ ಎಲ್ಲಿ ಭೂಮಿ ಖರೀದಿ ಮಾಡಿದ್ದೀರಾ ಮನೆ ಖರೀದಿ ಮಾಡಿ ಅದರಲ್ಲಿ ಮೋಸ ಹೋಗುವಂಥದ್ದು ಅಥವಾ ಅದು ಎಲ್ಲೊಂದು ಕಡೆ ನಾಗನಿಗೆ ಸಂಬಂಧಪಟ್ಟಂಥ ಜಾಗವಾಗಿ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ನೋಡಿ ಇದೊಂದು ವಿಷಯ ಬಹಳ ಸಂಕೀರ್ಣವಾಗಿರುವಂಥದ್ದು ಅಂತ ಹೇಳ್ತೇನೆ ಯಾಕಂದರೆ ನಾನು ತುಂಬ ಮನೆಗೆ ಹೋಗ್ತೇನೆ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ಯಾರಾದರೂ ಯಾರದೇ ಮನೆಯಲ್ಲಿ ಸಮಸ್ಯೆಗಳುಂಟಾದಾಗ ನಾಗದೋಷ ಇದೆ ಅದು ಇದೆ ಓಕೆ ಪರವಾಗಿಲ್ಲ ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಜಾಗವೇ ಸರಿ ಇಲ್ಲ ಅಂದ್ಬಿಡ್ತಾರೆ ಓಕೆನಾ ಈ ಜಾಗದಲ್ಲಿ ತುಂಬ ದೋಷ ಇದೆ ಈ ಜಾಗದಲ್ಲಿ ಹೆಣ ಹೂತಿದ್ದಾರೆ ಇನ್ನೇನುಂಟು ಉಂಟು ಬಾಧೆ ಉಂಟು ಅದು ಉಂಟು ಅದು ಜಾಗವೇ ಸರಿ ಇಲ್ಲ ಅಂತ ಹೇಳ್ತಾರೆ ಓಕೆ ಸೊ ಒಂದು ಮಾತು ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕು ಜಾಗನೇ ಸರಿ ಇಲ್ಲ ಜಾಗದಲ್ಲೇ ಪ್ರಾಬ್ಲಮ್ ಉಂಟದ ಮನೆ ಹೇಗೆ ಕಟ್ಟಿದ್ದೀರಾ ಮತ್ತೆ ರೈಟಾ ಅದು ಯಾವತ್ತಿದ್ರೂ ನೆನಪಿಟ್ಕೊಳ್ಳಿ ಯಾವಾಗ ನೀವು ಮನೆ ಕಟ್ಟಿದ್ದೀರಲ್ವ ನಿಮ್ಮ ಮನೆ ಎದ್ದು ನಿಂತಿದೆ ರೈತನೇ ಎದ್ದು ನಿಂತಿದೆ ಒಕ್ಕಲಾಗಿದೆ ಮನೆ ಒಳಗೆ ಹೋಗಿದ್ದೀರಾ ಗೃಹ ಪ್ರವೇಶ ಆಗಿದೆ ಎಲ್ಲ ಓಕೆ ಬಟ್ ಅಲ್ಲಿ ಹೋದ ನಂತರ ಆರೋಗ್ಯದ ಸಮಯ ಅದು ಇದು ನಿಮ್ಮ ಅದು ಇಂಟರ್ನಲ್ ಪ್ರಾಬ್ಲಮ್ ಅದು ಜಾಗದ ಪ್ರಾಬ್ಲಮ್ ಅಲ್ಲ ಯಾವತ್ತೂ ನೆನಪಿಟ್ಕೊಳ್ಳಿ ಒಂದು ವೇಳೆ ಜಾಗದ ಪ್ರಾಬ್ಲಮ್ ಬಂತು ಅಂತಾದಾಗ ನಿಮ್ಮ ಮನೆ ಮುಂದುವರಿಯುವುದೇ ಇಲ್ಲ ನಿಮ್ಮ ಮನೆ ಅರ್ಧದಲ್ಲಿ ನಿಂತು ಹೋಗುತ್ತೆ ಆ ಮನೆ ಹಳೇ ಮನೆ ಥರ ಕಾಣಿಸ್ತದೆ ಕೆಲವೆಲ್ಲ ಕೆಲವೆಲ್ಲ ಬಿಲ್ಡಿಂಗ್ಗಳನ್ನು ನೋಡಿರ್ಬೋದು ನೀವು ಜಾಗದ ಸಮಸ್ಯೆ ಅಲ್ಲಿ ಉಂಟು ಅಲ್ಲಿ ಜಾಗದ ಸಮಸ್ಯೆ ಕಾಡುತ್ತೆ ಯಾಕಂದರೆ ಅದು ಬಿಲ್ಡಪ್ ಮಾಡಲಿಕ್ಕೇ ಬಿಡ್ತಾಯಿಲ್ಲ ನಿಮ್ಮ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೇ ಬಿಡ್ತಾಯಿಲ್ಲ ಅದು ಜಾಗದ ಸಮಸ್ಯೆ ಒಂದು ವೇಳೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಓಕೆ ಅವರು ಕೋಟಿಗಟ್ಟಲೆ ಮನೆ ಅಂತೂ ಕಟ್ಟಿದ್ದಾರೆ ಓಕೆ ಒಂದು ಐದಾರು ಕೋಟಿ ಖರ್ಚು ಮಾಡಿ ಮನೆ ಅಂತೂ ಕಟ್ಟಿದ್ದಾರೆ ಓಕೆ ಅಲ್ಲಿ ಇಂಟೀರಿಯರ್ ಆಗ್ತಾಯಿಲ್ಲ ಒಳಗಡೆ ಏನು ಅವ್ರಿಗೆ ಫಿನಿಷಿಂಗ್ ಆಗಬೇಕು ಅದು ಆಗ್ತಾಯಿಲ್ಲ ತುಂಬ ಜನ ಬಂದಿದ್ದಾರೆ ಅಂತ ಅವರು ಹೇಳೋದು ಒಂದೇ ಮನೆ ಮಾರಿಬಿಡಿ ಜಾಗ ಸರಿ ಇಲ್ಲ ಮನೆ ಮಾರಿಬಿಡಿ ಜಾಗ ಸರಿ ಇಲ್ಲ ನಾನು ಒಂದೇ ಪ್ರಶ್ನೆ ಮಾಡಿದ್ದು ಜಾಗ ಸರಿ ಇಲ್ಲ ಅಂದಾಗ ನೀವು ಇಷ್ಟು ದೊಡ್ಡ ಮನೆ ಕಟ್ಟಿದ್ದು ಹೇಗೆ ರೈಟಾ ಇಷ್ಟು ದೊಡ್ಡ ಮನೆ ಇಷ್ಟು ಅಂದವಾಗಿ ಕಟ್ಟಿದ್ದೀರಾ ಸ್ಟ್ರಕ್ಚರ್ ಲೆವೆಲಲ್ಲಿ ತುಂಬ ಚೆನ್ನಾಗಿದೆ ಅದು ಹೇಗೆ ಕಟ್ಟಲಿಕ್ಕೆ ಸಾಧ್ಯ ಅದು ಈ ಪಾಯಿಂಟನ್ನು ಯಾವತ್ತೂ ನೆನಪಿಟ್ಕೊಳ್ಬೇಕು ಅದಕ್ಕೋಸ್ಕರ ಜಾಗ ಸರಿ ಇಲ್ಲ ಅಂದಾಗ ನೀವು ನೋಡಿಕೊಳ್ಳಿ ಆ ಮನೆ ಅರ್ಧದಲ್ಲಿ ನಿಂತು ಹೋಗುತ್ತೆ ನಿಮ್ಮನ್ನು ಹತ್ತಿರ ಕೂಡ ಬರಲಿಕ್ಕೆ ಬಿಡುವುದಿಲ್ಲ ಅದರಲ್ಲೆಲ್ಲ ಏನಾಗುತ್ತೆ ಒಂಥರ ಕಸ ಕಡ್ಡಿ ತುಂಬಿಕೊಂಡು ಏನೋ ಒಂದು ಆಗಿರ್ತದೆ ಪ್ರೇತದ ಥರ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಿರ್ತದೆ ಮನೆ ಅದು ಮುಂದುವರಿಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಜಾ ನೀವು ಮನೆ ಕಟ್ಟಿದ್ದೀರಿ ಮನೆ ಒಳಗೆ ಹೋಗಿದ್ದೀರಿ ಮನೆಯಲ್ಲಿ ಇದ್ದೀರಿ ಬೇರೆ ಬೇರೆ ಸಮಸ್ಯೆ ಉಂಟು ಅದು ನಿಮ್ಮ ಇಂಟರ್ನಲ್ ಏನೇ ಇದ್ರೂ ಕೂಡ ಒಳಗಡೆ ವಾಸ್ತು ಸರಿ ಇಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ ಬರ್ತಾ ಉಂಟು ಜಾಗ ಸರಿ ಇಲ್ಲ ಮನೆಯೇ ಕಟ್ಟಲಿಕ್ಕೆ ಆಗೋದಿಲ್ಲ ಇದು ಯಾವತ್ತೂ ನೆನಪಿಟ್ಕೊಳ್ಬೇಕಾದಂಥ ವಿಚಾರ ಅಂತ ಹೇಳ್ದೇನೆ ಸುಮ್ಮ ಸುಮ್ಮನೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ರೈಟ್ ತಾನೇ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್ ತಾನೆ ಇಷ್ಟು ದೊಡ್ಡ ಮನೆ ಕಟ್ಟಿಕೊಂಡೆ ನೀವು ಬಂದು ಸುಲಭ ರೀತಿಯಲ್ಲವಾ ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಹೋಗಿ ಮನೆ ಮಾರಿಬಿಡಿ ಅಂದಾಗ ಪಾಪ ಅವರು ಏನು ಮಾಡಲಿಪ್ಪ ಮನೆ ಮಾರಿಬಿಡಿ ಅಂದಾಗ ಅಲ್ವಾ ಮನೆ ಮಾರಿಬಿಡಿ ಮನೆ ಮಾರಿಬಿಡಿ ಹಾಗಾದರೆ ಮತ್ತೊಬ್ಬ ಬಂದಾಗ ಮತ್ತೊಬ್ಬ ಕೂಡ ಸಮಸ್ಯೆ ಅನುಭವಿಸ್ತಾನೆ ತಾನೆ ಅದು ಅಷ್ಟೇ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಬೇಕು ತಾನೇ ನೀವು ಅದಕ್ಕೆ ಏನು ಮಾಡಬೇಕು ಅಂತ ರೈಟ್ ತಾನೇ ಸುಮ್ಮ ಸುಮ್ಮನೆ ಹೇಳಿದ್ರೆ ಆಗುತ್ತಾ ಇದು ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ ಅಂಥೇಳಿ ನಾವು ಯಾರಿಗೂ ಆ ರೀತಿಯಾಗಿ ಪ್ರೆಡಿಕ್ಟ್ ಮಾಡೋದು ಇಲ್ಲ ಮನೆ ಮಾರಿಸೋದು ಕೂಡ ಇಲ್ಲ ನಮ್ಮ ಕೆಲಸ ಅದು ಅದು ಅಲ್ಲವೇ ಅಲ್ಲ ರೈಟ್ ತಾನೆ ಒಂದು ವೇಳೆ ಮನೆ ಕಟ್ಟುವಾಗಲಿ ಜಾಗಕ್ಕೆ ಕರೆಸಿದ್ರೆ ಡೆಫಿನೆಟ್ ಆಗಿ ಹೇಳ್ತೇನೆ ಜಾಗದಲ್ಲಿ ಸಮಸ್ಯೆ ಉಂಟು ಇಲ್ಲ ಒಳ್ಳೆದುಂಟು ಕೆಟ್ಟದಂಟು ಏನಾಗುತ್ತೆ ಏನಾಗಲ್ಲ ಎಷ್ಟೆಷ್ಟು ಫೀಟೆಲ್ಲ ಬಿಟ್ಟು ಎಲ್ಲಿ ಮನೆ ಸ್ಟಾರ್ಟ್ ಮಾಡಬೇಕು ಎಲ್ಲ ವಿವರಣೆಗಳನ್ನು ಕೊಟ್ಟು ಬರ್ತೇವೆ ನಾವು ಇದೊಂದು ವಿಷಯ ಬೇರೆ ಅಂತ ಹೇಳ್ತಾರೆ ಆ ನಂತರ ಹೋಗಿ ವಾಸ್ತು ಬೇಕಾದರೂ ನಾವು ಮಾಡಿ ಬರ್ತೇವೆ ಅಲ್ವಾ ಕನ್ಸ್ಟ್ರಕ್ಷನ್ ಲೆವೆಲಲ್ಲೇ ವಾಸ್ತು ಮಾಡುವಂಥದ್ದು ಇರ್ತದೆ ಕನ್ಸ್ಟ್ರಕ್ಷನ್ ಆದ ಮೇಲೆ ಕೂಡ ವಾಸ್ತು ಮಾಡುವಂಥ ಇರ್ತದೆ ಅಲ್ಲಿ ಒಡಿಯುವಂಥದ್ದು ಬಡಿಯುವಂಥದ್ದು ಏನೂ ಇರುವುದಿಲ್ಲ ನಮ್ಮ ವಾಸ್ತು ಎಲ್ಲ ಕಲರ್ ಮುಖಾಂತರ ನಂತರ ನಿಮ್ಮ ಮೆಟಲ್ ಮುಖಾಂತರ ಇದರ ಮುಖಾಂತರ ನಾವೆಲ್ಲ ವಾಸ್ತು ಮಾಡ್ತೇವೆ ನಮ್ಮ ಮಟ್ಟಿಗೆ ಅದರಲ್ಲಿ ರಿಸಲ್ಟ್ ಅಂತೂ ಖಂಡಿತ ಇದೆ ನಮಗೇನು ಸಮಸ್ಯೆ ಇಲ್ಲ ರೈಟ್ ತಾನೇ ಓಕೆ ಇದು ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಮ್ಮ ಕುಂಭರಾಶಿ ಕುಂಭಲಗ್ನದವರಿಗೆ ಈಗ ನಾಲ್ಕನೇ ರಾಹು ಇರೋದರಿಂದ ನಿಮಗೆ ಅಂಥದ್ದೆಲ್ಲ ಕೇಳಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈತನೇ ಒಂದು ಕಡೆ ಒಳಪಟ್ಟಿದೆ ಜಾಗ ಸರಿಲ್ಲ ಅದು ಇದು ಕೇಳುವಂಥ ಸಾಧ್ಯತೆ ತೀರಾ ಜಾಸ್ತಿ ಬಟ್ ತುಂಬ ಎಕ್ಸ್ಪರ್ಟನ್ನು ಯಾರಾದರೂ ಇದ್ದರೆ ದಯವಿಟ್ಟು ಅವರನ್ನು ಕರ್ಸ್ಕೊಳ್ಳಿ ಅಂತ ಹೇಳ್ತಾನೆ ಕರ್ಸ್ಕೊಂಡು ನಿಮ್ಮ ಜಾಗವನ್ನು ಒಳಪಡಿಸಿ ಖಂಡಿತ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ರೈಟ್ ರೈತನೇ ಓಕೆ ಗೊತ್ತಾಯ್ತು ಹಾಗಾದರೆ ಇಲ್ಲೇನಾಗುತ್ತೆ ಗೊತ್ತಾ ಈಗ ಕುಂಭಲಗ್ನದವರಿಗೆ ರಾಶಿಯವರಿಗೆ ನಾಲ್ಕನೇ ಮೇಲೆ ರಾಹು ಬಂದಿರೋದ್ರಿಂದ ಮನೆಯಲ್ಲಿ ಯಾವ ಪಾರ್ಟ್ ತುಂಬ ತೊಂದರೆ ಕೊಡ್ತಾ ಇರ್ತದೆ ಮನೆಯಲ್ಲಿ ನಿಮ್ಮ ಟಾಯ್ಲೆಟ್ ತುಂಬ ತೊಂದರೆ ಕೊಡುತ್ತೆ ವಾಷಿಂಗ್ ಮೆಷಿನ್ ತುಂಬ ತೊಂದರೆ ಕೊಡುತ್ತೆ ಕುಂಟ ಕುಣ್ ಇದು ಸಾರಿ ಬಟ್ಟೆ ಹೋಗಿ ಕಲ್ಲಿದೆಯಲ್ಲ ಅದು ನಿಮಗೆ ತೊಂದರೆ ಕೊಡುತ್ತೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನೀವು ಕಲಿಬೇಕಾಗುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ ಆಗ ನಾಲ್ಕನೇ ಮನೆಯಿಂದ ಬರತಕ್ಕಂಥ ಸಮಸ್ಯೆಗಳನ್ನು ನೀವು ಹೇಗೆ ಸ್ಟಾರ್ಟಾರ್ಟ್ ಆಗಿದೆ ಇದು ಮೋಸ್ಟ್ ಫೇವರ್ ತುಂಬ ಫೇವರಬಲ್ ಆಗಿ ರಿಸಲ್ಟಂತೂ ಬಂದೇ ಬರೋದು ಓಕೆನಾ ನಾನು ಈಗ ನೆಕ್ಸ್ಟ್ ಬಂದ ಬೇಡ ಮನೆ ವಿಚಾರ ಈಗ ಓಕೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ ಮಕ್ಕಳು ನಿಮಗೆ ಮನೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋ ಇಂಡಿಕೇಷನ್ ಇದೆ ಮನೆ ಮನೆ ಮಾಡಲಿಕ್ಕೆ ಬೇಕಾಗಿ ಮ ಚೇಂಜಸ್ ಮಾಡಲಿಕ್ಕೆ ಬೇಕಾಗಿ ಮನೆ ಮಾಡಲಿಕ್ಕೆ ಏನಾದರೂ ಹೆಲ್ಪ್ ಮಾಡ್ತಾರೆ ಅನ್ನೋ ಇಂಡಿಕೇಷನ್ ಇದೆ ಆಗಿ ಆ ಘಟನೆ ಕೂಡ ಘಟಿಸ್ತದೆ ಮಕ್ಕಳಿಗೆ ಸಂಬಂಧ ವಿಚಾರಗಳಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಯಾಕಂದರೆ ಗುರು ತನ್ನ ಒಂದು ಐದನೇ ದೃಷ್ಟಿಯಿಂದ ಪ್ರೀತಿ ಪ್ರೇಮದ ದೃಷ್ಟಿಯಿಂದ ಐದನೇ ಮನೆಯನ್ನು ನೋಡುವುದರಿಂದ ಮಕ್ಕಳಿಗೆ ಬಂದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಸಕಾಲ ಅಂತ ಹೇಳ್ತೇನೆ ಖಂಡಿತವಾಗಿ ಯಾರಿಗೆ ಮಕ್ಕಳಾಗಲಿಲ್ಲ ಅದಕ್ಕೂ ಪ್ರಯತ್ನ ಮಾಡ್ಬೋದು ಮಕ್ಕಳಾಗಿದ್ದಾರೆ ಆರೋಗ್ಯದ ಸಮಸ್ಯೆ ಉಂಟು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಅಪ್ಸ್ಟಕಲ್ಸ್ ಕ್ರಿಯೇಟ್ ಆಗ್ತಾ ಉಂಟು ಅದನ್ನು ಸರಿ ಮಾಡ್ಬೋದು ನೀವು ಅಥವಾ ಮಕ್ಕಳ ಮದುವೆ ಜೀವನದಲ್ಲಿ ಸಮಸ್ಯೆ ಅದನ್ನು ಕೂಡ ಸರಿ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಆಗಿ ಕ್ರಿಯೇಟ್ ಆಗಿದೆ ಓಕೆ ಅದು ವಿಚಾರ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ನಿಮ್ಮ ಕಾರ್ಯಕ್ಷೇತ್ರ ಹೇಗಪ್ಪ ಡೆಫಿನೆಟ್ ಆಗಿ ಕಾರ್ಯಕ್ಷೇತ್ರ ಬಹಳ ಉನ್ನತ ಮಟ್ಟದಲ್ಲಿ ಇರ್ತದೆ ತುಂಬ ಚೆನ್ನಾಗಿರ್ತದೆ ಅಂತ ಒಂದು ಇಂಡಿಕೇಶನ್ ಇದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆ ಇಲ್ಲ ನಿಮಗೇನು ಏನು ಪ್ರಮೋಷನ್ ಬೇಕು ಅಥವಾ ನಿಮ್ಗೆ ಏನಾದರೂ ಒಂದು ಸಂಬಳ ಇಂಕ್ರಿಮೆಂಟ್ ಆಗಬೇಕು ನಿಮಗೆ ಅಥವಾ ನಿಮಗೆ ಒಂದು ಕಡೆ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು ಅದಕ್ಕೆ ಬೇಕಾಗಿ ಈ ಜಾತಕ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅದರಿಂದಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ತಕ್ಕ ಮಟ್ಟಿಗೆ ಈ ಜಾತಕ ಅಂಥ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಲ್ಲ ಬಟ್ ಒಂದಂತೂ ಉಂಟಾದರಲ್ಲಿ ಅಷ್ಟಮಾಧಿಪತಿ ಸೂರ್ಯನ ಜೊತೆಗೆ ಸೇರಿಕೊಂಡು ಎಲ್ಲಿದ್ದಾನೆ ಈಗ ಗೋಚಾರದಲ್ಲಿ ನಿಮ್ಮ ದಶಮ ಸ್ಥಾನದಲ್ಲಿದ್ದಾನೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ಕಡೆ ಡಿಸ್ಕನೆಕ್ಟ್ ಆಗಿ ಬೇರೆ ಹೋಗುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ನಾವು ಬೇಡ ಅಂತ ಹೇಳಲ್ಲ ಬಟ್ ಬಿ ಕೇರ್ಫುಲ್ ಯಾವಾಗಲೂ ಕೇರ್ಫುಲ್ ಆಗಿರಬೇಕು ಕುಂಭರಾಶಿ ಕುಂಭಲಗ್ನದವರು ಯಾಕಂದ್ರೆ ನಿಮ್ಮ ಹತ್ತನೇ ಮನೆಯಲ್ಲಿರುವಂತಹ ರಾಶಿ ಬಂದು ಅದು ಬಂದು ವೃಶ್ಚಿಕ ರಾಶಿ ಓಕೆ ಈ ವೃಶ್ಚಿಕ ರಾಶಿ ಇರುವಾಗ ಏನಾಗುತ್ತೆ ನಿಮ್ಗೆ ಹಿನ್ನಡೆ ಉಂಟಾಗುತ್ತೆ ಯಾರೋ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ ಯಾರೋ ಕಿರಿಕಿರಿ ಮಾಡ್ತಾರೆ ಸೊ ಅದಕ್ಕೆ ಆಸ್ಪದವನ್ನು ಕೊಡಲಿಕ್ಕೆ ಮಾತ್ರ ಖಂಡಿತ ಹೋಗಬಾರದು ಓಕೆನಾ ನಮ್ಮ ಕುಂಭರಾಶಿ ಕುಂಭಲಗ್ನವರಿಗೆ ಓಕೆ ಸಾಧಾರಣ ವಿಚಾರ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇನ್ನು ನಮ್ಮ ಕುಂಭಲಗ್ನದವರ ಆರೋಗ್ಯ ಅಲ್ವಾ ಕುಂಭರಾಶಿ ಆರೋಗ್ಯ ಗಪ್ಪ ಇರುತ್ತೆ ಅಲ್ವಾ ಸೊ ಆರೋಗ್ಯದ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಏನಾಗುತ್ತೆ ಆರನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಗುರುವಿನ ದೃಷ್ಟಿಗೊಳಗಾಗಿದ್ದಾನೆ ಅದಕ್ಕೆ ಪರವಾಗಿಲ್ಲ ಆರೋಗ್ಯದ ಬಗ್ಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರ್ತಾರೆ ಓಕೆ ರೈಟ್ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ನಿಮ್ಮ ತಂದೆಗೆ ಸಂಬಂಧಪಟ್ಟಂತೆ ಏನು ರಿಸಲ್ಟ್ ಇರ್ತದೆ ಅಲ್ವಾ ತಂದೆಗೆ ಸಂಬಂಧಪಟ್ಟ ನಾನು ಹೇಳಿ ತಂದೆ ತಂದೆಗೆ ತಂದೆಗೆ ಕೂಡ ಆರೋಗ್ಯದಲ್ಲಿ ಚಿಂತೆಗಳು ಬರುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಅದಕ್ಕೋಸ್ಕರ ಅವರಿಗೆ ಅಂಥದ್ದೇನಾದ್ರೂ ಇದ್ರೆ ಡಾಕ್ಟರ್ ಬಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆನಂತರ ಗುರು ಮಹಾರಾಜ ಒಂಬತ್ತನೇ ಮನೆಗೆ ದೃಷ್ಟಿ ಇಟ್ಟಿರುವುದರಿಂದ ಡೆಫಿನೆಟ್ ಆಗಿ ಅಲ್ಲಿ ಕೂಡ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ವಿವೇಕ ಕೆಲಸ ಮಾಡ್ತದೆ ಅದರ ಮುಖಾಂತರ ತಂದೆಗೆ ಬಂದಂತ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಇಸ್ ಮೋಸ್ಟ್ ಫೇವರಬಲ್ ತುಂಬ ಫೇವರಬಲ್ ಆಗುತ್ತೆ ಖಂಡಿತ ಅದಕ್ಕೆ ಬೇಕಾಗಿ ಮಾಡೋ ಅಲ್ವಾ ಇನ್ನಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಲ್ಲಿ ಹೈಯರ್ ಎಜುಕೇಶನ್ ಮಾಡಬೇಕು ಮನೆಯಿಂದ ಹೊರಗೆ ಹೋಗಿ ಹೈಯರ್ ಎಜುಕೇಶನ್ ಮಾಡಬೇಕು ಅಂದ ಅಂದವರಿಗೆ ಅವ್ರಿಗೂ ಕೂಡ ಒಳ್ಳೆಯ ಸಮಯ ಅಂತ ಹೇಳ್ತಾನೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ಓಕೆ ತುಂಬ ಚನ್ನಾಗಿ ಓಕೆ ರೈಟ್ ಈಗೇನ್ಮಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ವನಿತಾ ಓಕೆ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಪ್ರಜ್ಞಾ ಅಂದ್ರೆ ಹಾಗೆಮ್ಮ ಮಗಳ ಬಗ್ಗೆ ಕೇಳ್ಬೇಕು ಅಂತ ಅಲ್ವಾ ನೀವು ಯಾರು ಹಾಗೆ ಕೇಳ್ತಾ ಇದ್ರೆ ಎಲ್ಲೊಂದ್ ಕಡೆ ಪಕ್ಕದ ಮನೆಯವ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಾನು ಪ್ರಜ್ಞಾ ಅಂತ ಅವ್ರ ಹೆಸರು ಹಾಗೆ ಅಲ್ವಾ ರೈಟಾ ಪ್ರಜ್ಞೆ ಬೇಕು ತಾನೆ ಅದು ಕೂಡ ಕಾಮನ್ ಸೆನ್ಸ್ ಅಂತ ಕೇಳ್ತಾರೆ ಅದಕ್ಕೆ ರೈಟ್ ತಾನೆ ಓಕೆ ಒಳ್ಳೇದಾಗ್ಲಿಮ್ಮ ಸೊ ಅವರ ಹುಟ್ಟಿದ ದಿನಾಂಕ ಹೇಳಿಮ್ಮ ಐದು ಮೂರು ಓಕೆ ಸಮಯ ಹೇಳಿಮ್ಮ ಸಮಯ ಎಂಟು ನಲವತ್ತೈದು ರಾತ್ರಿ ಎಂಟು ನಲವತ್ತೈದು ರಾತ್ರಿ ಹುಟ್ಟಿದೆಲ್ಲಿಮ್ಮ ಇದು ಮಲ್ಪೆ ಹಾ ಪರವಾಗಿಲ್ಲಮ್ಮ ಅವ್ರಿಗೆ ಶನಿ ದಶ ನಡೀತಾ ಉಂಟು ನಮಗೆ ಓಕೆ ಏನು ಶನಿ ಶನಿದಶ ನಡೀತಮ್ಮ ದಶೆ ನಡೆಯುವಾಗ ವಿಶೇಷವಾಗಿ ಆ ಓದಿನ ವಿಚಾರ ಇನ್ಫ್ಲೂಯನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅಮ್ಮ ಓದು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರಮ್ಮ ಬ್ರೇಕ್ ಅಮ್ಮ ಆದ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ತಾನೇ ಈಗ ಅಥವಾ ಅದಕ್ಕೇನಲ್ವಾ ಪ್ರಜ್ಞಾ ಅಂತ ಹೆಸರು ಪ್ರಜ್ಞಾ ಅಂದ್ರೆ ಏನು ಗೊತ್ತಾ ನಿಮಗೆ ಪ್ರಜ್ಞಾ ಅಂದರೆ ಪ್ರಜ್ಞೆ ಕಾಮನ್ ಸೆನ್ಸ್ ಅಲ್ವಮ್ಮ ಅಮ್ಮ ಅದು ಅವರ ಐದನೇ ಮನೆಯಲ್ಲಿ ಬುಧ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅದು ಕಾಮನ್ ಸೆನ್ಸ್ ಕೆಲಸ ಮಾಡಬೇಕು ತಾನೇ ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟಂತೆ ನಾನು ಡಿಗ್ರಿ ಕಂಪ್ಲೀಟ್ ಆಗಬೇಕು ಆನಂತರ ನಾನು ಏನು ಬೇಕು ಮಾಡಬಲ್ಲ ಡಿಗ್ರಿ ಕಂಪ್ಲೀಟ್ ಡಿಗ್ರಿ ಅಂತೂ ಕಂಪ್ಲೀಟ್ ಆಗಲೇಬೇಕಮ್ಮ ಅಲ್ವಾ ಆನಂತರ ನಿಮ್ಮ ಮತ್ತೆ ಮಗಳ ಮಧ್ಯ ಏನು ಗ್ಯಾಪ್ ಉಂಟಲ್ಲ ಅದನ್ನು ಸರಿ ಮಾಡ್ಕೊಳ್ಬೇಕಮ್ಮ ಅಲ್ವಾ ಜಗಳ ಮಾಡ್ಕೊಳ್ತೀರ ಗ್ಯಾಪ್ ಇರ್ತದೆ ಅಲ್ವಾ ಇರಿಟೇಷನ್ ಆಗುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಬೇಕು ತಾಯಿ ರೈಟಾ ಅಥವಾ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗಂತೂ ಸೂರ್ಯ ಭಕ್ತಿ ಬಂದಿದ್ದಾನೆ ಸೂರ್ಯ ಭುಕ್ತಿ ನಡೀತಾ ಉಂಟು ಈಗ ಸೊ ಆರೋಗ್ಯದ ವಿಚಾರ ತುಂಬ ನೋಡ್ಕೊಳ್ಬೇಕಂದ್ರೆ ಅಂತ ಇಂಡಿಕೇಶನ್ ಇದೆ ಹೆಲ್ತ್ ಹೆಲ್ತ್ ನೋಡ್ಕೊಳ್ಬೇಕು ಹೆಲ್ತ್ ಹೇಗಿರ್ತದೆ ಅವ್ರದ್ದು ಹೆಲ್ತ್ ನೋಡ್ಕೊಳ್ಬೇಕಮ್ಮ ಅನಂತರ ಚಂದ್ರ ಇದ್ದಾನೆ ಈಗ ಅದಕ್ಕೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಉಂಟು ಬಟ್ ಏನಾಗುತ್ತೆ ಅದು ಅವು ಅದೇನು ಗೊತ್ತಾ ಈಗ ಕೆಲಸಕ್ಕೆ ಹೋಗುವಂಥ ವಿಚಾರ ನಾನು ಹೇಳಬೇಕಾದ್ರೆ ಹತ್ತನೇ ಮನೆ ಇನ್ಫ್ಲೂಯೆನ್ಸ್ ಅಲ್ಲಿ ಉಂಟು ಈಗ ಕೆಲಸಕ್ಕೆ ಹೋಗುವಂಥ ಕೆಲಸಕ್ಕೆ ಹೋದ್ರೂ ಕೂಡ ಅವ್ರು ಕೆಲಸ ಅಂತೂ ಮಾಡಲ್ಲ ಬಂದು ಬಿಡ್ತಾರೆ ವಾಪಸ್ ಅವ್ರಿಗೆ ಬಟ್ ಏನಾಗುತ್ತೆ ಅವ್ರಿಗೆ ಸ್ನೇಹಿತರೆಲ್ಲ ಹೇಳಿಕೊಟ್ಟಿರ್ತಾರೆ ಕೆಲಸ ಮಾಡೋಣ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಹೌದಲ್ಲಮ್ಮ ಹೇಳಿ ಅದ್ರ ಮುಖಾಂತರ ತಾನೇ ಹೋಗ್ತೇನೆ ಅಂತ ಹೇಳುದು ಈಗ ಆಗದೆ ತಂದೆ ತಾಯಿ ಏನು ಮಾಡ್ತಾರೆ ಸೊ ತಂದೆ ತಾಯಿ ನೀವೇನ್ ಮಾಡ್ಬೇಕು ಅವರ ಎಜುಕೇಶನ್ ಮೊದಲು ಕಂಪ್ಲೀಟ್ ಮಾಡ್ಸಿಮ್ಮ ಮತ್ತಿನ ವಿಚಾರ ಮತ್ತೆ ರೈಟ್ ತಾನೇ ಸೊ ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಹಾಗೆ ಎಜುಕೇಶನ್ ಕಂಪ್ಲೀಟ್ ಆಗುದಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ತುಂಬಾ ಒಳ್ಳೆ ಎಜುಕೇಷನ್ ಆಗುವಂಥ ಯೋಗ ಉಂಟಮ್ಮ ಬಟ್ ಏನಾಗುತ್ತೆ ಆ ಪಂಚಮಾಧಿಪತಿ ಮೇಲೆ ಅಷ್ಟಮಾಧಿಪತಿ ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಎಜುಕೇಶನ್ ಬ್ರೇಕ್ ಅಥವಾ ತೊಂದರೆಗಳು ಅಥವಾ ಇರಿಟೇಷನ್ ಅಥವಾ ಅಲ್ಲಿ ಏನೋ ಅಪ್ಸಕಲ್ಸ್ ಬರುತ್ತೆ ಅಂತ ಸದ್ಯಕ್ಕೆ ಒಂದೇ ಒಂದು ರೆಮಿಡಿ ಮಾಡಿ ಈ ತೊಗರ್ಬೇಳೆ ಇದೆಯಲ್ಲಮ್ಮ ತೊಗರ್ಬೇಳೆ ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿಮ್ಮ ರೈಟಾ ಒಂದು ಹಿಡಿ ತಗೋರ್ ಬೆಳೆಯಿಂದ ಪ್ರತಿದಿನ ಅವ್ರಿಗೆ ಇಡೀ ಬಾಡಿಗೆ ಏಳು ಸುತ್ತ ನಿವಾಸಿಸು ಅದನ್ನ ಹರಿಯುವ ನೀರಲ್ಲಿ ಬಿಡಿ ದೂರ ಬಿಸಾಡಿಮಾ ತುಂಬಾ ಚೆನ್ನಾಗಿದೆ ಫೋರ್ಟಿ ಏಟ್ ಡೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೀರಮ್ಮ ಒಳ್ಳೆದಾಗ್ತಾಯಿ ರೈಟಾ ಎಷ್ಟು ಒಂದು ಹಿಡಿಯಮ್ಮ ಒಂದು ಹಿಡಿ ಆಯ್ತಾ ಓಕೆನಾ ನನ್ನ ಕಾರ್ಯಕ್ರಮ ಎಷ್ಟು ನೋಡ್ತಾ ಇದೀರಮ್ಮ ಅದು ಅದು ಗೊತ್ತಿರಬೇಕಲ್ಲ ನಾನು ತೊಗೋರ್ಬೇಳೆ ಹೇಳಿ ತಕ್ಷಣವೇ ಗೊತ್ತಾಗಬೇಕು ಏನು ಮಾಡಬೇಕಂತ ರೈಟಾ ಯಾಕಂದರೆ ವನಿತಾ ಏನು ಹೆಸರು ಈಗ ಫಸ್ಟ್ ಟೈಮ್ ಅಂತ ನಾನು ಕೇಳಲಿಲ್ಲ ಇದರಲ್ಲಿ ಮೂರು ನಾಲ್ಕು ಬಾರಿ ನೀವು ಕರೆ ಆಲ್ರೆಡಿ ಮಾಡಿರ್ಬೇಕಮ್ಮ ರೈಟಾ ಅಥವಾ ಗೊತ್ತಿಂದ್ರೆ ಓಕೆನಾ ಗೊತ್ತಾಗುತ್ತೆ ನಿಮಗೆ ಓಕೆ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಕರೆ ಮಾಡಿದವರೇ ಕರೆ ಮಾಡೋದು ಕರೆ ಮಾಡಿದವರು ಕೇಳ್ಕೊಂಡಿರ್ತಾರೆ ಕರೆ ಮಾಡಿದವರು ಕರೆ ಮಾಡ್ತಾನೆ ಇರ್ತಾರೆ ಕರೆ ಮಾಡ್ತಾನೆ ಇರ್ತಾರೆ ಇಂಥ ಪರಿಸ್ಥಿತಿ ಓಕೆ ಏನಿವೆ ಇರಲಿ ತೊಂದರೆ ಇಲ್ಲ ಏನು ಸಮಸ್ಯೆ ಆಗೋಲ್ಲ ಬಟ್ ನಾನು ಹೇಳಿದ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಸೊ ಏನು ಮಾಡೋಣ ಈಗ ವಿಶೇಷವಾಗಿ ಎಲ್ಲ ಒಂದು ಕಡೆ ಹಾಂ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆ ಈ ನೋಡಿ ಪುಂಬ ಲಗ್ನದವರಿಗೆ ಕಾರ್ಯಕ್ಷೇತ್ರ ಯಾವತ್ತು ಕೂಡ ಇನ್ಸಲ್ಟ್ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ನೋಡ್ತಾರೆ ಇನ್ಸಲ್ಟ್ ಮಾಡ್ತಾರೆ ಕಿರಿಕ್ ಮಾಡಿ ಎಲ್ಲ ಮಾಡ್ತಾರೆ ನೋಡಿ ಈಗೇನಾಗುತ್ತೆ ಅಲ್ಲಿ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ವೃಷ್ಟಿಕರಶರು ಸೂರ್ಯ ಇದ್ದಾನೆ ಸೊ ಈಗ ಕೂಡ ಅಷ್ಟೇ ನೀವು ಉಚ್ಚ ಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಬೇರೆ ಯಾರಿದ್ದಾರೆ ನಿಮ್ಮ ಕಾಲಿಡ್ದು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ನೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅದಕ್ಕೋಸ್ಕರ ತೊಗರುಬೇಳೆ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ತೊಗರುಬೇಳೆ ದಾನ ಮಾಡಿ ಅದು ಒಳ್ಳೆಯ ಪರಿಹಾರ ಅಂತ ಹೇಳ್ತಾನೆ ಆನಂತರ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಜಗಳಾಗಿರ್ತದೆ ಇರಿಟೇಷನ್ ಇರ್ತದೆ ಫ್ರಸ್ಟ್ರೇಷನ್ ಇರ್ತದೆ ಕಾಲೀಗ್ಸ್ ಜೊತೆಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಅದಕ್ಕೆ ಬೇಕಾಗಿ ಏನು ಮಾಡಬೇಕು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದ ಪರಿಹಾರ ಸೊ ಇದನ್ನು ಮಾಡ್ಕೊಂಡಾಗ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಗಿ ವರ್ಕ್ ಆಗುತ್ತೆ ರೈಟಾ ಅರ್ಥ ಇದೆ ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆ ಸೊ ಇದು ಪ್ರಿಡಿಕ್ಷನ್ ಅಂತ ಹೇಳ್ತೇನೆ ನಮ್ಮ ಕುಂಭರಾಶಿ ಲಗ್ನದವರಿಗೆ ಓಕೆ ಈಗೆಲ್ಲ ಎಲ್ಲ ಪಾಠ ಕೂಡ ನನ್ನ ಲಕ್ಕದಲ್ಲಿ ಬಂದುಬಿಡ್ತು ಅಂತ ಇಟ್ಟುಕೊಳ್ತೀನಪ್ಪ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಇನ್ನು ಯಾವುದೇ ಪಾಠ ಬಿಟ್ಟು ಪರವಾಗಿಲ್ಲ ಓಕೆನಾ ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ ಗುರು ಯಾರಿಗೆ ಗುರು ಕುಂಭರಾಶಿ ಕುಂಭ ಲಗ್ನಕ್ಕೆ ಬಂದಿರೋದರಿಂದ ಆತ ಹಲವಾರು ವಿಚಾರಗಳಲ್ಲಿ ಕ್ಲೆನ್ಸಿಂಗ್ ಮಾಡ್ತಾನೆ ನಿಮ್ಮನ್ನು ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದೆ ದಯವಿಟ್ಟು ಗುರುವಿಗೆ ಸರೆಂಡರ್ ಆಗಿ ಗುರುವಿನ ಸೇವೆ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗ ಗೊತ್ತಾ ನಿಮ್ಗೆ ಏನಾಗುತ್ತೆ ಗೊತ್ತಾ ನಮಗೆ ಈಗ ಮನೆಯಲ್ಲಿದ್ದರೂ ಕೂಡ ಓಕೆ ಮನೆಯಲ್ಲಿ ನೆಗೆಟಿವ್ ಥಾಟ್ಸ್ ತುಂಬಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಕೂಡ ನೆಗೆಟಿವ್ ಥಾಟ್ಸ್ ಅಂದರೆ ನೆಗೆಟಿವ್ ಥಾಟ್ಸ್ ಅಷ್ಟು ಕೂಡ ಅಲ್ವಾ ಯಾವಾಗ ನೀವು ಒಂದು ನೆಗೆಟಿವ್ ಥಾಟ್ಸ್ ಅನ್ನು ಇಟ್ಕೊಂಡು ಹೋಗ್ತೀರಾ ಕ್ಯಾರಿ ಮಾಡ್ತೀರಾ ನೆಗೆಟಿವ್ ಥಾಟ್ಸ್ ಅದು ಮೆನಿಫೆಸ್ಟೇಷನ್ಗೆ ಬಂದಾಗ ಬಹಳ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲ ಒಂದು ಕಡೆ ಯಾಕೋ ಗೊತ್ತಿಲ್ಲಪ್ಪ ನನಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಕಷ್ಟ ಹಣಕಾಸು ಬರುವುದೇ ಇಲ್ಲ ಹಣಕಾಸಿನ ಇದನ್ನು ಯಾವಾಗಲೂ ಮನಸ್ಸಲ್ಲಿ ನೀವು ನೆನೆಸ್ಕೊಂಡು ನೆನೆಸ್ಕೊಂಡು ಇದ್ದಾಗ ಹಣಕಾಸು ನಿಮ್ಮ ಪಾಲಿಗೆ ಬರುವುದೇ ಇಲ್ಲ ಯಾವುದೇ ಕಾರಣ ಕೂಡ ಯಾಕಂದರೆ ನೀವು ಯೂನಿವರ್ಸಿಗೆ ಅಂತ ಮೆಸೇಜನ್ನು ಕಳಿಸಿದ್ದೀರಾ ಹಣಕಾಸಿನಲ್ಲಿ ತುಂಬ ಕಷ್ಟ ಯಾಕಂದ್ರೆ ಅದಕ್ಕೆ ಗೊತ್ತೇ ಇರೋದಿಲ್ಲ ಅದು ಏನು ಮಾಡ್ಬೇಕಂತ ನೀವು ಏನು ಮಾಡ್ತೀರೋ ಅದು ನಿಮ್ಮ ಬಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ನೀವು ಮಾತಾಡುವಾಗ ಅದು ನಿಮ್ಮ ಮಕ್ಕಳೇ ಇರ್ಬೋದು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಯೂನಿವರ್ಸ್ ಅಥವಾ ನಿಮ್ಮ ಸರೌಂಡಿಂಗ್ಸ್ ಯಾರೇ ಇರ್ಬೋದು ಸ್ನೇಹಿತರೆ ಒಂದೇ ಒಂದು ವರ್ಡ್ಸ್ ಅನ್ನು ಕೂಡ ಬ್ಯಾಡ್ ವರ್ಡ್ಸ್ ಅನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ನೆಗೆಟಿವ್ ವರ್ಡ್ಸನ್ನು ಉಪಯೋಗ ಮಾಡಲಿಕ್ಕೇನೆ ಹೋಗಬೇಡಿ ನಾನು ಹೇಳ್ತೀನಿ ನಿಮಗೆ ಒಂದು ವಾರಗಳ ಕಾಲ ಇದನ್ನು ಪಾಲನೆ ಮಾಡಿ ನೋಡಿರಿ ಒಂದೇ ಒಂದು ಬ್ಯಾಡ್ ವರ್ಡ್ಸನ್ನು ಉಪಯೋಗ ಮಾಡಬೇಡಿ ಕೆಟ್ಟ ಪದಗಳನ್ನು ಉಪಯೋಗ ಮಾಡಬೇಡಿ ಅಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ವರ್ಡ್ಸನ್ನು ಉಪಯೋಗ ಮಾಡಬೇಡಿ ಪಾಸಿಟಿವ್ ವರ್ಡ್ಸಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರ ಆಗುವಾಗ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂತ ನೋಡಿ ಎಷ್ಟು ಕ್ಲೆನ್ಸಿಂಗ್ ಆಗುತ್ತೆ ಅಂತ ನೋಡಿ ಎಷ್ಟು ಪವರ್ ನಿಮ್ಮಲ್ಲಿ ಬರುತ್ತೆ ಅಂತ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಂತೂ ಅಲ್ಲ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಯಾಕಂದರೆ ನಿಮ್ಮ ಯೂನಿವರ್ಸ್ ಏನಿರ್ತದೆ ಆ ಯೂನಿವರ್ಸ್ಗೆ ಕೆಟ್ಟ ವರ್ಡ್ಸಲ್ಲಿ ಅದಕ್ಕೆ ಯಾವುದೇ ಥರದ ಟಚ್ ಅಪ್ ಇರುವುದೇ ಇಲ್ಲ ಅದಕ್ಕೆ ಪಾಸಿಟಿವ್ ವರ್ಡ್ಸಲ್ಲೇ ಟಚ್ ಅಪ್ ಇರುವಂಥದ್ದು ಅದಕ್ಕೋಸ್ಕರ ಯಾವುದೇ ಕಾಣೋ ಈಗ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳ ಮನೆಯಲ್ಲಿ ಕಲಿತಾ ಇರ್ತಾರೆ ಓಕೆ ನಾವು ಮಕ್ಕಳಿಗೆ ಹೇಳ್ತೇವೆ ಏ ನಿನ್ನೊಂದು ಪೀಡೆ ನಿಮಗೆ ಕಲಿಲೀನಿಕೇನೇ ಆಗೋದಿಲ್ಲ ಅವರನ್ನು ನೋಡಿ ಅವರೆಷ್ಟು ಕಲಿತಾ ಇದ್ದಾರೆ ಎಷ್ಟು ನಿಮಗೆ ಇದು ಮಾಡಬೇಕು ಅದು ಆಯಿತು ನಿಮ್ಮ ಮಕ್ಕಳು ಮತ್ತೆ ಕಲಿಯುವುದೇ ಇಲ್ಲ ಅದು ಪೀಡೆನೆ ಮತ್ತೆ ನಿಮಗೆ ಅದು ಪೀಡನೇ ಯಾಕಂದರೆ ಯೂನಿವರ್ಸಿಗೆ ಅದು ಅದ್ರ ವರ್ಡ್ಸೇ ಗೊತ್ತಿಲ್ಲ ಏನು ಮಾಡಬೇಕಂತ ಅದು ಪೀಡನೇ ಬಂದೇ ಬಂತು ಈಗ ಅಲ್ಲೂ ಅರ್ಥ ಆಯಿತು ನಿಮಗೆ ಅದರ ಬದಲಿಗೆ ನೀವು ಮಕ್ಕಳಿಗೆ ಹೇಳಿ ನೀನು ತುಂಬ ಜಾಣೆ ನಿಮಗೆಲ್ಲ ಗೊತ್ತಿದೆ ನೀನು ತುಂಬ ಚೆನ್ನಾಗಿ ಕಲಿತೀಯಾ ಟೀಚರ್ ನಿಮ್ಮನ್ನು ನಿನ್ನನ್ನು ತುಂಬ ಅಪ್ರಿಸಿಯೇಟ್ ಮಾಡ್ತಾರೆ ನಿನ್ನ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಒಳ್ಳೆ ನಿಮಗೆಲ್ಲ ನಾಲೆಜ್ ನಿನ್ನಲ್ಲಿದೆ ಈ ರೀತಿ ಹೇಳಿ ಅವರ ತಲೆಯನ್ನು ಹೀಗೆ ಮಾಡಿ ಅಲ್ವಾ ಹೀಗೆ ಮಾಡಿ ಹೇಳಿ ಪ್ರತಿದಿನ ಹೇಳಿ ನೋಡೋಣ ಅವರು ಟ್ಯಾಲೆಂಟ್ ಆಗುತ್ತಾರೆ ಇಲ್ಲವಂತ ನೀನು ನೀವು ನೀವಿದ್ದೀರಾ ನಾನು ಇದ್ದೇನೆ ಆಗಿಲ್ಲ ಅಂದರೆ ನನಗೆ ಹೇಳಿ ನಾನು ಚಾನ್ಸೇ ಇಲ್ಲ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಟಾಪ್ ಲೆವೆಲಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಷ್ಟು ಟಾಪ್ ಲೆವೆಲ್ಗೆ ಬರ್ತಾರೋ ರೈಟ್ ತಾನೆ ಓಕೆನಾ ಅರ್ಥ ಆಗದ ಯಾವ ಲೆವೆಲ್ಗೆ ಬರ್ತಾರೆ ಟಾಪ್ ಲೆವೆಲ್ಗೆ ಬರ್ತಾರೆ ನೋಡಿ ಯಾವುದೇ ವರ್ಡ್ಸನ್ನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬೇಡಿ ಪೀಡೆ ಗೀಡೆ ಅದು ಇದು ಅಂತ ಬ್ಯಾಡ್ ವರ್ಡ್ಸನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ರೈಟ್ ಬ್ಯಾಡ್ ವರ್ಡ್ಸನ್ನು ಯೂಸ್ ಮಾಡಿದಾಗ ಬಹಳ ಸಮಸ್ಯೆ ಆಗುತ್ತೆ ಅದೇ ರೀತಿ ಅವರ ಜೀವನ ಕೂಡ ರೂಪಣೆಗೊಳ್ಳುತ್ತೆ ಅದೇ ರೀತಿ ಅವರ ಜೀವನ ಏನುಂಟು ನೀವು ಹೇಳಿದ ತಕ್ ಅದಕ್ಕೆ ಸಂಬಂಧಪಟ್ಟಂತೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಅವರ ತಲೆಯನ್ನು ಹೀಗೆ ಸವರಿ ಈ ರೀತಿಯಾಗಿ ಹೇಳಿ ಅಲ್ಲಲ್ವಾ ನೀನು ತುಂಬ ಜಾಣೆ ಅಲ್ವಾ ಮಗನಿಗೆ ಮಗನಿಗಾದರೆ ಮಗನಿಗೆ ಆದರೆ ಮಗಳಿಗೆ ನೀನು ತುಂಬ ಜಾಣೆ ನಿಂಗೆಲ್ಲ ಗೊತ್ತಿದೆ ನೀನು ನಿನ್ನನ್ನು ಎಲ್ಲರೂ ಅಪ್ರಿಸಿಯೇಟ್ ಮಾಡ್ತಾರೆ ಅಲ್ವಾ ಕಲಿಯೋದ್ರಲ್ಲಿ ತುಂಬ ಜಾಣೆಯಾಗಿದೆಯಾ ಅದನ್ನೇ ಹೇಳಿ ಪಾಸಿಟಿವ್ ವರ್ಡನ್ನು ಹೇಳಿ ಅದು ವರ್ಕ್ ಆಗಿಲ್ಲ ಅಂದರೆ ಮತ್ತೆ ಹೇಳಿ ನನಗೆ ಒಂದು ತಿಂಗಳು ಅದನ್ನು ಮಾಡಿ ನೋಡಿ ಮಕ್ಕಳಲ್ಲಿ ಏನಿಲ್ಲ ಬದಲಾವಣೆ ಬರಲಿಕ್ಕೆ ಆಗುತ್ತೆ ನೋಡಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಅದೇ ರೀತಿ ನೀವು ಕೂಡ ಅಷ್ಟೇ ನಾನು ಕೂಡ ಅಷ್ಟೇ ನೀವಾದರೂ ಅಷ್ಟೇ ಯಾವುದೇ ಒಂದು ಬ್ಯಾಡ್ ವರ್ಡ್ಸನ್ನು ಎಲ್ಲಿ ಕೂಡ ಕಮೆಂಟಾಗಿ ಕಮೆಂಟ್ ರೂಪದಲ್ಲಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಫೇ ಫೇಸ್ಬುಕ್ಕಲ್ಲೆಲ್ಲೇ ಇರೋದು ಈಗ ನಾನು ಫೇಸ್ಬುಕ್ಗೆ ಹೋಗೋದನ್ನೇ ಬಿಟ್ಟಿದ್ದೇನೆ ಬ್ಯಾಟ್ಕಾಗಿಲ್ಲ ಯಾಕಂದರೆ ಅದರಲ್ಲಿ ಇರೋದೇ ನೆಗೆಟಿವ್ ಥಿಂಗ್ಸ್ ಅದನ್ನು ಅದನ್ನು ಪ್ರತಿದಿನ ಓದ್ತಾ 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 ಇಡೀ ನೆಗೆಟಿವ್ ಇಡೀ ಮಂಡೆಯಲ್ಲಿ ನೆಗೆಟಿವ್ ರೈಟಾ ನಮಗೆ ನಮ್ಮ ಕೆಲಸ ಮಾಡಲಿಕ್ಕೇನಿಲ್ಲ ಅದೇ ಮತ್ತೆ ನಮಗೆ ಅದು ಅಗತ್ಯನೇ ಇಲ್ಲ ಅಲ್ವಾ ಯಾಕಂದರೆ ಅದು ಯೂನಿವರ್ಸ್ನ ಕೆಲಸ ಅದಕ್ಕೆ ಏನು ಬೇಕೋ ಅದು ಮಾಡುತ್ತೆ ಅದಕ್ಕೋಸ್ಕರ ಈಗ ನಾನು ಟೋಟಲಿ ಕ್ಲೋಸ್ ಮಾಡಿದ್ದೇನೆ ಫೇಸ್ಬುಕ್ಗೆ ಹೋಗುವಂಥ ಬರೀ ಫೇಸ್ಬುಕ್ಕಲ್ಲಿ ನನ್ನ ನನ್ನ ಲಿಂಕನ್ನು ಹಾಕಿ ವಾಪಸ್ ಬರ್ತೇನೆ ಮತ್ತು ಅದಕ್ಕೆ ಲಿಂಕ್ಗೆ ಯಾರು ಕಮೆಂಟ್ಸ್ ಮಾಡಿದರೆ ಲೈಕ್ ಕೊಡ್ತೇನೆ ಅದು ಬಿಟ್ಟರೆ ಬೇರೆ ಫೇಸ್ಬುಕ್ಗೆ ಹೋಗೋದನ್ನು ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದೇನೆ ಬೇಡ 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 ಅಂತ ಯಾವುದು ಬೇಕಾಗಿಲ್ಲ ರೈಟ್ ಯಾಕಂದರೆ ನೀವು ನೋಡ್ಕೊಳ್ಳಿ ಒಮ್ಮೆ ಫೇಸ್ಬುಕ್ಕನ್ನು ಓಪನ್ ಮಾಡಿ ನಿಮಗೆ ಬೇಕಾದ ಯಾವುದಾದ್ರೂ ಉಂಟಾ ಪಾಸಿಟಿವಿಟಿ ಯಾವ್ದು ಯಾವಾಗ ನೋಡಿದ್ರು ಕೂಡ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇದರ ಜಗಳೇ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇದು ಬಿಟ್ಟರೆ ಬೇರೆ ಏನಿರ್ತಾರೆ ಏನು ಕೂಡ ಇರೋದಿಲ್ಲ ಮತ್ತೆ ಟೋಲ್ ಗೇಟ್ನ ಜಗಳ ಅಲ್ಲಿ ಟೋಲ್ ಗೇಟಲ್ಲಿ ಆಯ್ತು ಇಲ್ಲಿ ಜಗಳ ಆಯಿತು ಇದೇ ಒಂದು ಪರಿಸ್ಥಿತಿ ಓಕೆ ಯಾಕಂದರೆ ನಮ್ಮ ನಮ್ಮ ದುರಾದೃಷ್ಟ ಅಲ್ವಾ ಇಲ್ಲಿಂದ ಕುಂದಾಪುರದಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಹೋಗಿದ್ದು ಮೂರು ಟೋಲನ್ನು ಕಟ್ಟಿ ಹೋಗಬೇಕು ಅಂತ ದುರಾದೃಷ್ಟ ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಪರಮಾತ್ಮನಿಗೆ ಗೊತ್ತು ಅಂತ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ ಅದರಲ್ಲೂ ಕೂಡ ಸುರತ್ಕಲ್ ಟೋಲ್ ಇದೆಯಲ್ವಾ ಸುರತ್ಕಾಲದಲ್ಲಿ ಅಲ್ಲಿಯ ಸಿಬ್ಬಂದಿಗಳಷ್ಟು ದಾದಾಗಿರಿ ಇಷ್ಟುವರೆಗೆ ನಮಗೆ ಟೋಲಲ್ಲಿ ಯಾರು ಕೂಡ ಮಾಡಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನು ದಾದಾಗಿರಿ ಮಾಡ್ತಾರೆ ಗೊತ್ತಾ ಈಗ ಟೋ ಇದನ್ನು ನಮ್ಮಲ್ಲಿ ಫಾಸ್ಟ್ ಇದೆ ಓಕೆ ಫಾಸ್ಟ್ ಟ್ಯಾಗಲ್ಲಿ ಏನೋ ಸ್ಕ್ಯಾನ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ ಬಂದರು ನಿಮ್ಮಲ್ಲಿ ಬ್ಯಾಲೆನ್ಸ್ ಇಲ್ಲ ನೀವು ಕಟ್ಟಬೇಕು ಹಣ ಏಯ್ ಸರ್ ಒಂದುವರೆ ಸಾವಿರ ಬ್ಯಾಲೆನ್ಸ್ ಉಂಟು ಸರ್ ನೋಡಿಕೊಳ್ಳಿ ಇಲ್ಲ ಸರ್ ಬ್ಯಾಲೆನ್ಸ್ ಇಲ್ಲ ನೀವು ಕೆ ವೈ ಸಿ ಏನೋ ಅದನ್ನು ಅಪ್ಡೇಟ್ ಮಾಡಿಲ್ಲ ನಿಮ್ಮ ಬ್ಯಾಂಕಿಗೆ ಹೋಗಿ ನೋಡಿ ನಮ್ಗೆ ಗೊತ್ತಿಲ್ಲ ಈ ರೀತಿಯಾದ ಧೋರಣೆ ಓಕೆ ಈ ರೀತಿ ಜೋರು ಜೋರಾಗಿ ಮಾತಾಡೋದು ಓಕೆ ಆ ಒಂದು ಸಮಾಧಾನದಿಂದ ಕೂಡ ಹೇಳಿದೆ ನಾನು ಹೇಳ್ತೀನಿ ಸರ್ ಹಿಂದೆ ಹೆಜಮಾಡಿ ಟೋಲಲ್ಲಿ ಸ್ಕ್ಯಾನ್ ಆಗಿದೆ ಅದರ ಹಣ ಕಟ್ಟಾಗಿದೆ ಸರ್ ಈಗ ನೋಡಿ ಹಣ ಕಟ್ಟಾಗಿರೋದು ಇಲ್ಲಿಂಟು ಮೆಸೇಜ್ ಅದು ನಂಗೆ ಗೊತ್ತಿಲ್ಲ ನಮ್ಮದು ಪ್ರಾಬ್ಲಮ್ ಅಂದರೆ ಅವರ ಪ್ರಾಬ್ಲಮನ್ನು ಒಪ್ಪಿಕೊಳ್ಳಿಗೆ ಅವರು ತಯಾರೇ ಇಲ್ಲ ಅವರ ಸ್ಕ್ಯಾನರ್ ಏನುಂಟು ಅದೇನು ಅದು ಒಪ್ಪಿಕೊಳ್ಳಿ ತಯಾರಿಲ್ಲ ಜಗಳ ಮಾಡ್ತಾರೆ ಇಂಥ ಒಂದು ಪರಿಸ್ಥಿತಿ ಅಲ್ವಾ ನಾವು ಅಲ್ವಾ ಇದನ್ನೆಲ್ಲ ಫೇಸ್ಬುಕ್ಕಲ್ಲಿ ಕೂಡ ನೋಡ್ಕೊಳ್ಬೇಕು ನಾವು ಅಲ್ಲ ನಮಗೆ ಬೇಕಾಯಿದೆಲ್ಲ ಅಲ್ವಾ ಸೊ ನಾನು ಹೇಳಿದ್ರೆ ಸುಮ್ಮನೆ ಇದ್ದು ಏನೋ ಒಂದು ಆಗುತ್ತೆ ಓಕೆ ಇಂಥ ಒಂದು ಪರಿಸ್ಥಿತಿ ಅಲ್ವಾ ಅವರಿಗೆ ಬುದ್ಧಿ ಹೇಳಿ ಏನು ಪ್ರಯೋಜನೆಲ್ಲ ಯಾಕಂದರೆ ಅವರೆಲ್ಲ ಒಂಥರ ನೀಚ ವ್ಯಕ್ತಿಗಳು ತರ್ಡ್ ಕ್ಲಾಸ್ ವ್ಯಕ್ತಿಗಳು ಅವರೆಲ್ಲ ನಾವು ಅವ್ರನ್ನೇ ಆ ಬಾಯಲ್ಲಿ ಹೇಳುವ ಹಾಗೆ ಕೂಡ ಅಲ್ಲ ನೀವೊಮ್ಮೆ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಗಾಡಿ ಇದ್ದರೆ ಈ ಅನುಭವ ನಿಮಗೆ ಡೆಫಿನೆಟಾಗಿ ಆಗಿರ್ತದೆ ಅದು ಮೊದಲೇದಾಗಿ ಅನಧಿಕೃತ ಅನಧಿಕೃತ ಟೋಲ್ ಅದು ಕಾರ್ಯನಿರ್ವಹಿಸುವಂಥದ್ದು ಅದಕ್ಕೆ ಪರವಾನಿಗೆ ಅಂತೂ ಇಲ್ಲ ಅಂಥ ಟೋಲಲ್ಲಿ ಇದ್ದಾರೆ ಅಲ್ಲಿ ನಾವು ಹಣ ಕಟ್ಟಿ ಹೋಗಬೇಕು ದಾದಗಿರಿ ಕೂಡ ಅನುಭವಿಸಬೇಕು ಓಕೆ ಇದು ನಮ್ಮ ಹಣೆ ಬರ ಯಾಕೆ ಜನಪ್ರತಿನಿಧಿಗಳು ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಇಂಥ ಪರಿ ಅಲ್ಲಿ ಹೋಗುವಾಗಲೇ ಹೆದರಿಕೆ ಆಗುತ್ತೆ ಇನ್ನೇನು ಜಗಳ ಮಾಡ್ತಾರೋ ಅಂತ ಇನ್ನೊಂದು ವಿಚಾರ ಗೊತ್ತಾ ನಿಮಗೆ ಈಗ ಸ್ಕ್ಯಾನ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ ಓಕೆ ಟೋಲಲ್ಲಿ ಸ್ಕ್ಯಾನ್ ಆಗಿಲ್ಲ ಸರ್ ಹಣ ಆದರೂ ತಗೊಳ್ಳಿ ಸರ್ ಈಗ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟು ಎಷ್ಟು ಹಣ ತಗೊಳ್ಳಿ ಸರ್ ಎರಡು ಎಪ್ಪತ್ತು ರೂಪಾಯಿ ಎಷ್ಟು ಉಂಟು ಓಕೆ ಸೆವೆಂಟಿ ರುಪೀಸ್ ಓಕೆ ಸೆವೆಂಟಿ ರುಪೀಸ್ ಕೊಟ್ಟರೆ ಅವನು ಬಿಲ್ ಕೊಡಲ್ಲ ನಮಗೆ ಯಾಕೆ ಸರ್ ಬಿಲ್ ಆದರೂ ಕೊಡಿ ಸರ್ ಏನಾದರೂ ಅದರ ರಿಸಿಪ್ಟ್ ಆದರೂ ಕೊಡಿ ಇಲ್ಲ ರಿಸಿಪ್ಟ್ ಕೊಡಲಿಕ್ಕೆ ಆಗೋದು ಡಬಲ್ ಹಣ ಕಟ್ಟಬೇಕು ಮತ್ತೆ ಅದರಲ್ಲಿ ಇದಾದಾಗಿರಿ ಓಕೆ ಸೊ ಇವರೆಲ್ಲ ಏನು ಮಾಡಿರ್ತಾರೆ ಏನು ಮಾಡಿರ್ತಾರೆ ನನಗೆ ಆಗುತ್ತೆ ಏನಂದರೆ ಒಂದು ಬ್ಯಾಂಕಿನ ಫಾಸ್ಟ್ ಟ್ಯಾಗನ್ನು ಕ್ಲೋಸ್ ಮಾಡಿಟ್ಟಿರ್ತಾರೆ ಅದು ಸ್ಕ್ಯಾನ್ ಆಗೋಲ್ಲ ಸ್ಕ್ಯಾನ್ ಆಗಿಲ್ಲ ಅಂದರೆ ಹಣ ಕೊಡಬೇಕು ತಾನೇ ಅವ್ರಿಗೆ ಹಣ ಕೊಟ್ಟು ಮತ್ತೆ ಅಲ್ಲಿಂದ ಹೋಗಬೇಕು ನಾವು ಇಂಥ ಒಂದು ಪರಿಸ್ಥಿತಿ ಅದರ ಜೊತೆಗೆ ನಾನು ಇದರಲ್ಲಿ ನಮ್ಮ ಗೂಗಲಲ್ಲಿ ಚೆಕ್ ಮಾಡಿದೆ ಟೋಲ್ ಗೇಟ್ನ ಇನ್ಚಾರ್ಜ್ ಯಾರಿಗಿತ್ತಂತ ಅದರಲ್ಲಿ ನಂಬರ್ ಸಿಗಿದೆ ಅವನಿಗೆ ಫೋನ್ ಮಾಡಿದೆ ಅವನು ಜೋರಾಗಿ ಆ ಟೋಲ್ ಗೇಟ್ ನನಗೂ ಸಂಬಂಧನೇ ಇಲ್ಲ ಅವ್ನು ಹೇಳಿಬಿಟ್ಟ ಮತ್ತು ಹತ್ರ ಈಗ ಕಂಪ್ಲೇಂಟ್ ಮಾಡೋದು ಯಾರು ಕೂಡ ಇಲ್ಲ ಇದು ನಮ್ಮ ಹಣೆ ಬರ ಅಂತೇಳಿ ಸುಮ್ಮನೆ ಇರಬೇಕು ಈಗ ಅಲ್ಲಿಂದ ದೇವರಾಣಿಗೆ ಹೇಳ್ತೇನೆ ಆ ಈ ಸುರತ್ಕಲ್ ಟೋಲ್ ಗೇಟ್ ನಾವು ಅಷ್ಟು ಕ್ಲಿಯರಾಗಿ ಹೋಗಿರ್ತೇವೆ ನಮ್ಮ ಮೈಂಡ್ ಸೆಟ್ ಅಷ್ಟು ಚೆನ್ನಾಗಿರ್ತದೆ ನಾವು ಖುಷಿ ಖುಷಿಯಿಂದ ಹೋಗಿರ್ತೇವೆ ಅಲ್ಲಿ ಹೋಗಿ ಎಲ್ಲ ಮೂಡ್ ಆಫ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗಬೇಕು ನಾವು ಈಗ ಯಾವಾಗ ನೋಡಿದ್ರೂ ಹೆದರಿಕೆ ಆಗುತ್ತಪ್ಪ ಈಗ ನಾನು ಡಿಸೈಡ್ ಮಾಡಿದ್ದೇನೆ ಅದೊಂದು ಸ್ಕ್ಯಾನ್ ಆಗಿಲ್ಲ ನನ್ನ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಓಕೆ ನೂರಾಯೂಪಾಯ್ದು ನೂರಾರು ರೂಪಾಯ್ದು ಕೊಟ್ಟು ಸೀದಾ ಹೋಗೋದು ಅಂತ ಜಗಳ ಮಾಡಲಿಕ್ಕಿಲ್ಲ ನಮಗೆ ಯಾರ ಜೊತೆ ಕೂಡ ಬೇಕಾಗಿಲ್ಲ ಅಲ್ವಾ ಇಂಥ ಬರ್ರಿ ನೀವು ಕೂಡ ಎದುರಿಸಿರ್ತೀರ ಅಂತ ಇಟ್ಕೊಳ್ತೀನಪ್ಪ ಜಸ್ಟ್ ಹೇಳಿದ್ದು ನಿಮಗೆ ಒಂದು ವಿಚಾರ ಯಾಕಂದರೆ ಇದೆಲ್ಲ ನಿಮಗೆ ಫೇಸ್ಬುಕ್ಕಲ್ಲಿ ಬಂದಿರ್ತದೆ ಅದನ್ನೆಲ್ಲ ಓದ್ತೀರ ಬರೇ ನೆಗೆಟಿವ್ ಥಾಟ್ಸನ್ನು ಇಟ್ಕೊಳ್ಬೇಕು ಬೇರೆ ಯಾವುದು ಸಾಧನೆ ಮಾಡಲಿಕ್ಕೂ ನಮ್ಮಿಂದಂತೂ ಆಗೋದಿಲ್ಲ ಓಕೆನ ಅದಕ್ಕೋಸ್ಕರ ಒಂದು ವಾರಗಳ ಕಾಲ ಯಾವುದೇ ಕಾರಣಕ್ಕೂ ನೆಗೆಟಿವ್ ವರ್ಡ್ಸನ್ನು ನೆಗೆಟಿವ್ ಥಾಟ್ಸನ್ನು ಅಥವಾ ನೆಗೆಟಿವ್ ಬ್ಯಾಡ್ ವರ್ಡ್ಸನ್ನು ದಯವಿಟ್ಟು ಯಾರಿಗೂ ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ನಾಳೆ ಒಂದೇ ವಾರ ಒಂದು ವಾರಗಳು ಕಷ್ಟ ಆಗುತ್ತೆ ನಿಮಗೆ ಇಲ್ಲ ಯಾಕಂದರೆ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲ ವರ್ಡ್ಸನ್ನು ಯೂಸ್ ಮಾಡಿ ತಾನೆ ನೀನು ಪೀಡೆ ನೀನು ಹಾಗೆ ನೀನು ಹೀಗೆ ಮತ್ತು ಬೇರೆ ಬೇರೆ ವರ್ಡ್ಸ್ ಎಲ್ಲ ಉಂಟು ನಮ್ಮಲ್ಲಿ ಡಿಕ್ಷನರಿಯಲ್ಲಿ ಅದೆಲ್ಲ ಉಚ್ಚಾರಣೆ ಮಾಡಿ ಮಾಡಿ ಎಲ್ಲ ನಮಗೆ ಅಭ್ಯಾಸ ಆಗಿದೆ ಬಟ್ ನಾನು ಮಾಡಬೇಡಿ ಅಂತ ಹೇಳ್ತೀನಿ ಒಂದು ವಾರಗಳ ಕಾಲ ಮಾಡಬೇಡಿ ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲಿತವಾಗಿದೆ ಅದರಲ್ಲಿ ಏನು ಪವರ್ ಬರುತ್ತೆ ನೋಡಿ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ ನೋಡಿ ಎಷ್ಟು ಉಲ್ಲಾಸಿತರಾಗಿರ್ತಾರೆ ಅಂತ ನೋಡಿ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ತುಂಬ ಅನುಭವ ಮಾಡಿ ನೋಡ್ಬೇಕು ಅವ್ರದ್ದು ನಾನು

್ರ ಜಿತೇಂದ್ರ ಜಿತೇಂದ್ರ ಓಕೆ ಉತ್ತರಾಷ ನಕ್ಷತ್ರ ಮಕರ ಸೋ ಜಾತಕ ಈಗ ಕೆಲಸ ಮಾಡ ಮಂಗಳಿಗೆ ಮಂಗಳ ದಶನ ಕುಜ ದಶೆ ನಡೀತಾವೆ ಕುಜ ದಶೆ ನೀಡುವಾಗ ಅವರಿಗೆ ಕಾರ್ಯಕ್ಷೇತ್ರ ಇನ್ಫ್ಲುಯನ್ಸ್ ಆಗುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೂರ ಟ್ರಾವೆಲಿಂಗ್ ಮಾಡುವಂತ ಯೋಗ ಇದೆ ಅವ್ರ ಪಾಲಿಗೆ ಅದಂತೂ ಮಾಡ್ತಾರಮ್ಮ ಏನು ಬೇಕು ನಿಮ್ಗೆ ಏನು ಕೇಳ್ಬೇಕು ಹೇಳಿ ನಾ ಹೇಳಿದ್ನಲ್ಲಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಇನ್ಫ್ಲುಯೆನ್ಸ್ ಆಗಿದೆ ದೂರ ಪ್ರಯಾಣ ಮಾಡಿಯೇ ಮಾಡ್ತಾರಂತ ಹಾ ಮಾಡ್ತಾರೆ ಏನ್ ಸಮಸ್ಯೆ ಇಲ್ಲ ಚೆನ್ನಾಗಿದೆ ಈಗ ಕುಜನಲ್ಲಿ ಚಂದ್ರ ಬಂದಿದ್ದಾನೆ ಟ್ರಾವೆಲಿಂಗ್ ಮಾಡಿಸ್ತಾನೆ ದೂರ ಹ ಆರೋಗ್ಯ ಏನು ಕಾಲ್ನೋವು ಏನಾಯ್ತು ಈಗ ಸೊ ಅವ್ನಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ಲಿಕ್ಕೆ ಕೇಳಿಮ್ಮ ಸ್ವಲ್ಪ ವ್ಯಾಯಾಮ ಮಾಡ್ಲಿಕ್ಕೆ ಹೇಳಿ ಬೆಳಿಗ್ಗೆ ಎದ್ದು ಸ್ವಲ್ಪ ಓಡಾಡ್ಲಿಕ್ಕೆ ಹೇಳಿ ಅಲ್ವಾ ಇಪ್ಪತ್ತೆರಡು ವರ್ಷಮ್ಮ ಏನು ನೀವು ಆ ರೀತಿ ಮಾತಾಡ್ತೀರಮ್ಮ ಎಲ್ಲೋ ಕಡೆ ಅರವತ್ತು ವರ್ಷದ ಮುದುಕನದ್ದು ಕೇಳಿದ್ದೇನೆ ಅಂತ ಅಲ್ವಾ ಕಾಲ್ನೋ ಗಂಟು ನೋವು ಇಷ್ಟೇ ಬೇಗ ಬಂದ್ರೆ ಇನ್ನೇನ್ ಮಾಡ್ತಾರಮ್ಮ ಅವರು ಆ ಬೆಳಿಗ್ಗೆ ಹೇಳ್ಲಿಕ್ಕೆ ಹೇಳಿ ಬೇಗ ರೈಟ್ ತಾನೆ ಬೆಳಿಗ್ಗೆ ಹೇಳಿ ಅಲ್ವಾ ಹೆಸರು ಆ ಜೀತೇಂದ್ರ ಆಲಸ್ಯ ಜಾಸ್ತಿ ತಾನೇ ಆವತ್ತಿದ್ರು ಕೂಡ ಆಲಸ್ಯೇ ಜಾಸ್ತಿ ಹೇಳಲಿಕ್ಕೆ ಆಗುದಿಲ್ಲ ಆಗ ನಾ ಯಾರಾದ್ದು ಏನ್ ಮಾಡ್ಲಿಕ್ಕಾಗುತ್ತೆ ಅವ್ರಿಗೆ ಹೇಳಿ ಬೆಳಿಗ್ಗೆ ಬೇಗ ಒಂದು ಐದುವರೆ ಗಂಟೆಗೆ ಸ್ವಲ್ಪ ವಾಕಿಂಗ್ ಮಾಡ್ಲಿಕ್ಕೆ ಹೇಳಿ ಕಾಲ್ನೋ ಗಂಟ್ರು ಎಲ್ಲ ಸರಿ ಆಗುತ್ತೆ ಸಮಸ್ಯೆ ಆಗಲ್ಲ ರೈಟಾ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿಮ್ಮ ಆಗುತ್ತೆ ಅವ್ ಕೆಲಸಕ್ಕೆ ಹೋದಾಗ ಕಾರ್ಯಕ್ಷೇತ್ರದಲ್ಲಿ ಜಗಳ ಮಾಡ್ತಾರಮ್ಮ ಇವರು ಅದನ್ನ ಮಾತ್ರ ಮಾಡ್ಲಿಕ್ಕೆ ಹೋಗ್ಬಾರ್ದು ಮಾಡ್ಬಾರ್ದು ಅವ್ರಿಗೆ ಹೇಳ್ಬೇಕು ಕಾರ್ಯಕ್ಷೇತ್ರ ಯಾವತ್ತಿದು ಜಗಳ ಆಗಿ ಆಗುತ್ತೆ ಅದು ಕೂಡ ಅಲ್ಲಿ ಸ್ತ್ರೀಯರಿದ್ರೆ ಅವರ ಮುಖಾಂತರ ಜಗಳ ಆಗುತ್ತೆ ಸೊ ಜಗಳ ಮಾಡ್ಲಿಕ್ಕೆ ಒಂದು ಹೋಗ್ಬೇಡ ಬಾಕಿ ವಿಚಾರ ಪರವಾಗಿಲ್ಲ ಆದಷ್ಟು ಟೆಂಪಲ್ ಟೆಂಪಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬೋದಮ್ಮ ಒಳ್ಳೆದಾಗ್ಲಿ ರೈಟ್ ರೈಟ್ ಒಳ್ಳೇದಾಗ್ಲಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಓಕೆ ಹಾಗಾದರೆ ನಿಮಗೆ ಹಲವಾರು ವಿಚಾರಗಳು ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಇವತ್ತಿಂದ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬರೆದಿಟ್ಕೊಳ್ಳಿ ದಯವಿಟ್ಟು ಯಾವುದೇ ಕಾರಣ ಕೂಡ ನಿಮ್ಮ ಮಕ್ಕಳಿಗೆ ಗಂಡ ಹೆಂಡತಿ ನಿಮ್ಮ ತಂದೆ ತಯಾರಿ ಅದು ನೆಗೆಟಿವ್ ವರ್ಡ್ಸನ್ನು ಯಾವುದೇ ಕಾರಣಕ್ಕೂ ಬ್ಯಾಡ್ ವರ್ಡ್ಸ್ಗಳನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗಬೇಡ ಬ್ಯಾಡ್ ವರ್ಡ್ಸ್ಗೆ ಯಾವುದೇ ಕಾರಣ ನೋಡಿ ಏನಾಗುತ್ತೆ ಗೊತ್ತಾ ನಿಮಗೆ ವಿಶೇಷವಾಗಿ ಈಗ ನಿಮ್ಮಲ್ಲಿ ಯಾವುದೋ ಒಂದು ಥಾಟ್ಸ್ ಇರುತ್ತಲ್ವ ಇವತ್ತೆಲ್ಲ ಅದು ಮೆನಿಫೆಸ್ಟೇಷನ್ ಆಗುತ್ತೆ ಆಯಿತಾ ನೀವು ಏನು ಬೇಕಾದರೂ ಮಾಡಿ ಅಲ್ಲೋ ಮ್ಯಾನೆನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೆರಡು ಪರ್ಸೆಂಟ್ ಅದು ಖಂಡಿತಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಲವು ಮಕ್ಕಳು ಮನೆಯಿಂದ ಹೊರಗೆ ಹೋಗ್ತಾರೆ ಹೊರಗೆ ಹೋಗಿ ಬೈಕಲ್ಲಿ ಹೋಗ್ತಾ ಇರ್ತಾರೆ ಒಂದು ಕಡೆ ಆ್ಯಕ್ಸಿಡೆಂಟ್ ಆಗುತ್ತೆ ಮತ್ತೆ ಫೋನ್ ಬರುತ್ತೆ ನಿಮ್ಮ ಮಗ ಹಾಸ್ಪಿಟಲಲ್ಲಿ ಯಾಕೆ ಬಂತು ಯಾವತ್ತಾದರೂ ಚಿಂತೆ ಮಾಡಿದರೆ ಇದರ ಬಗ್ಗೆ ಯಾಕೆ ಆ ರೀತಿಯಾಗಿ ಬಂತು ಯಾಕಂದರೆ ತಂದೆ ತಾಯಿಗೆ ಮಗ ಬೈಕಲ್ಲಿ ಹೋಗುವಾಗಲೇ ಹೆದರಿಕೆ ಆ್ಯಕ್ಸಿಡೆಂಟ್ ಆದರೆ ಏನಾಗ್ಬೋದಪ್ಪ ಅವನು ಹೇಗೆ ಹೋಗ್ತಾನೋ ಎಷ್ಟು ಸ್ಪೀಡಲ್ಲಿ ಹೋಗ್ತಾನೋ ಯಾರನ್ನು ಕರ್ಕೊಂಡು ಹೋಗ್ತಾನೋ ಆಕ್ಸಿಡೆಂಟ್ ಆದರೆ ಒಂದು ವೇಳೆ ಫೋನ್ ಬಂದರೆ ಏನು ಮಾಡು ಈ ಚಿಂತೆ ನಿಮ್ಮಲ್ಲಿ ಇರ್ತದೆ ಅದು ಮ್ಯಾನಿಫೆಸ್ಟೇಷನ್ ಆಯ್ತು ಈಗ ಓಕೆನಾ ಯಾಕೆ ಥಾಟ್ಸ್ ಕೊಟ್ಟದ್ದು ನೀವು ಅಲ್ವಾ ನಿಮಗೆ ಯಾಕೆ ಬೇಕಾದ್ರು ಥಾಟ್ಸ್ ಕೊಡಲಿಕ್ಕೆ ಯಾಕೆ ಹೋದದ್ದು ನೀವು ಅರ್ಥ ಆಯ್ತು ಅಂಥದ್ದನ್ನು ನೀವು ನೆಗೆಟಿವ್ ಥಾಟ್ಸನ್ನು ಮನಸ್ಸಲ್ಲಿ ನೀವು ನೋಡಿ ಬೈಕ್ ಹೊಡ್ದಿದೆ ಓಕೆ ನೋ ಪ್ರಾಬ್ಲಮ್ ಯೂನಿವರ್ಸ್ ಅವನಿಗೆ ಸಹಾಯ ಮಾಡುತ್ತೆ ಪರಮಾತ್ಮನದ್ದು ಸಹಾಯ ಇದೆ ಅವ್ನು ಚೆನ್ನಾಗಿರ್ತಾನೆ ಏನು ಏನು ಸಮಸ್ಯೆ ಇಲ್ಲ ಅಂತ ಹೇಳಬೇಕು ಹೋಗಬೇಡಿ ಸಮಸ್ಯೆ ಅಂತ ಹೇಳಿ ಹೇಳಲಿಕ್ಕೆ ಹೋಗಬೇಡಿ ಅವನು ಅವನಿಗೆ ಯೂನಿವರ್ಸ್ ಸಹಾಯ ಮಾಡ್ತಾ ಉಂಟು ಅವನು ಕ್ಷೇಮವಾಗಿ ಬರ್ತಾನೆ ಹೋಗಿ ಕ್ಷೇಮವಾಗಿ ಬರ್ತಾನೆ ಅಂತ ಹೇಳ್ಕೊಳ್ಳಿ ಹಿಟ್ಸಿದ್ರೆ ಅವ್ನಿಗೆ ಏನು ಸಮಸ್ಯೆ ಆಗಲ್ಲ ರೈಟ್ ಯಾವುದೇ ರೀತಿಯಲ್ಲಿಗಳು ಪ್ರಾಬ್ಲಮ್ ಆಗೋಲ್ಲ ತುಂಬ ಚೆನ್ನಾಗಿರ್ತಾರಪ್ಪ ಯಾವುದೇ ರೀತಿ ಅಲ್ವಾ ಈಗ ಇಲ್ಲಾಂದರೆ ಏನಾಗುತ್ತೆ ನೀವು ಬಾರಿ ಬಾರಿಗೆ ಫೋನ್ ಮಾಡೋದು ಎಲ್ಲಿದ್ಯಾ ಏನು ಮಾಡ್ತಾ ಇದೆಯಾ ಯಾರ ಜೊತೆ ಇದೆಯಾ ಅಲ್ಲಿ ಬೈಕಲ್ಲಿ ಹೋಗ್ತಾ ಇದೆಯಾ ಜಾಗೃತಿ ಆಗಿ ಹೋಗಿ ಹಾಗೆ ಹೋಗಿ ಹೀಗೆ ಅವರು ಅವರಿಗೆ ಬುದ್ಧಿ ಇಲ್ವ ಬೈಕ್ ಬೈಕ್ ಬಿಡ್ತಾ ಅಂದ್ರೆ ಕಾಮನ್ ಸೆನ್ಸ್ ವರ್ಕ್ ಆಗ್ತಾ ಉಂಟು ಅಂತ ಇದ್ದರು ರೈಟ್ ತಾನೇ ಬುದ್ಧಿ ಉಂಟು ತಾನೆ ಅವರಿಗೆ ಆ ಮನೆಯಲ್ಲಿ ಹೋಗೋ ಬುದ್ಧಿ ಸ್ವಲ್ಪ ಹೇಳ್ಬೋದು ಬೇಡ ಅಂತ ಹೇಳಲ್ಲ ಬಟ್ ಯಾವಾಗಲೂ ಅದರ ಬಗ್ಗೆನೇ ಚಿಂತೆ ಮಾಡಲಿಕ್ಕೆ ಹೋದರೆ ಇಂದಲ್ಲ ನಾಳೆ ಬೈಕ್ ಅಡಿಗೆ ಬೀಳಲೇಬೇಕು ಮತ್ತು ರೈಟ್ ತಾನೇ ಹಾಸ್ಪಿಟಲ್ಗೆ ಹೋಗಲೇಬೇಕು ಮತ್ತೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಅಂತ ಒಂದು ಪರಿಸ್ಥಿತಿ ನಿಮಗೆ ಒಂದು ವಿಚಾರ ಹೇಳ್ತೀನಿ ನೋಡಿ ಕೇಳಿಗಳು ಏನಾಗುತ್ತೆ ಗೊತ್ತಾ ನಾನು ಇಡೀ ಕರ್ನಾಟಕ ಟ್ರಾವೆಲಿಂಗ್ ಮಾಡ್ತಾ ಇರ್ತೇನೆ ಯಾವತ್ತಿದ್ರು ಕೂಡ ಪ್ರವಾಸದಲ್ಲಿರ್ತೇನೆ ಅದು ಬೆಂಗ್ಳೂರು ಇರ್ಬೋದು ಮೈಸೂರು ಶಿವಮೊಗ್ಗ ಎಲ್ಲ ಕಡೆಗೆ ಹೋಗ್ತಾ ಇರ್ತೇವೆ ರೈತನೇ ನಿಮಗೆ ವಿಷಯ ಗೊತ್ತಾ ಎಲ್ಲಿ ನಾನು ಹೋದರೂ ಕೂಡ ನನ್ನ ಮನೆಯಿಂದ ನನಗಂತೂ ಕಾಲ್ ಬರೋಲ್ಲ ಓಕೆನಾ ಎಲ್ಲಿದ್ದೀರಿ ಮುಟ್ಟಿದ್ದೀರಾ ಹೇಗಿದ್ದೀರಿ ನಾ ಯಾವತ್ತೂ ಕೂಡ ಬರಲ್ಲ ನಾನೇ ಮಾಡಿ ಹೇಳಬೇಕು ನಾನು ಬಂದು ಮುಟ್ಟಿದ್ದೇನೆ ಅಂತ ಮನೆಯಿಂದ ಕಾಲ್ ಬರಲ್ಲ ಯಾಕೆ ಬರಲ್ಲ ಗೊತ್ತಾ ಅವ್ರಿಗೆ ಧೈರ್ಯ ಇದೆ ಅವ್ರಿಗೆ ವಿಶ್ವಾಸ ಇದೆ ವಿಜಯರಾಜ್ಗೆ ಏನೂ ಆಗೋದಿಲ್ಲ ಅವರು ಹೋದರೆ ವಾಪಸ್ ಬಂದೇ ಬರ್ತಾರೆ ಅಂತ ಕಾಲೇ ಇರುವುದಿಲ್ಲಪ್ಪ ಏನು ಮಾಡ್ತೀರಿ ಈಗ ಅಲ್ವಾ ನೀವು ನಂಬಲಿಕ್ಕೆ ಸಾಧ್ಯ ಉಂಟು ಇದು ಹಕೀಕತ್ ರೈಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅಷ್ಟು ಧೈರ್ಯ ಉಂಟು ಅಷ್ಟು ನಮಗೆ ಯೂನಿವರ್ಸ್ ಮೇಲೆ ಏನೋ ಒಂದು ಭರವಸೆ ಉಂಟು ಹೋದವ್ರು ಖಂಡಿತ ಬಂದೇ ಬರ್ತಾರೆ ಏನು ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಆರು ಕಾಲ್ ಮಾಡಲಿಕ್ಕೆ ಹೋಗೋದಿಲ್ಲ ನನ್ನ ಮಗಳು ಯಾವಾಗಲೊಮ್ಮೆ ಮಾಡ್ತಾಳೆ ಅದು ಬಿಟ್ಟರೆ ಬೇರೆ ಆಹಾರ ಕೂಡ ಮಾಡಲ್ಲ ನಾನು ಹೋಗಿ ಬಂದಿರ್ತೇನೆ ಅಷ್ಟೇ ಹೊರದು ಬೇರೆ ಏನಿಲ್ಲ ಅರ್ಥ ಇದ್ದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದನಲ್ಲ ಯಾಕಂದರೆ ನೀವು ಏನೇ ಒಂದು ನೆಗೆಟಿವ್ ಥಾಟ್ಸ್ ಅನ್ನು ಇಟ್ಕೊಂಡು ಕೂಡ ನಾಳೆ ಮ್ಯಾನಿಫಸ್ಟೇಷನ್ಗೆ ಅಂತ ಕಂಡೀಯಾ ಬರ್ತದೆ ಯಾವಾಗ ನಿಮಗೆ ಒಂದು ವಿಚಾರದಲ್ಲಿ ಆ ವಿಷಯನೇ ಗೊತ್ತಿಲ್ಲ ಅದರಲ್ಲಿ ನಿಮಗೆ ಸಮಸ್ಯೆನೇ ಆಗಲ್ಲ ವಿಷಯವೇ ಗೊತ್ತಿಲ್ಲ ಅಂದಾಗ ಸಮಸ್ಯೆನೇ ಆಗಲ್ಲ ವಿಷಯ ಗೊತ್ತುಂಟು ಅಂದಾಗ ಸಮಸ್ಯೆ ಕೂಡ ಆಗ್ಬೋದು ನಿಮಗೆ ವಿಷಯ ಗೊತ್ತಿದೆ ಅದೇನೋ ಆಗ್ತಾ ಉಂಟು ಅಂದಾಗ ಸಮಸ್ಯೆ ಕೂಡ ಆಗುವಂಥ ಸಾಧ್ಯತೆ ತೀರಾ ಬಾರಿ ಬಾರಿಗೂ ನಾವೇನು ಮಾಡ್ತೇವೆ ಬಾಡಿ ಚೆಕಪ್ ಮಾಡ್ಕೊಳಕ್ಕೆ ಹೋಗ್ತೇವೆ ಅಲ್ವಾ ಎಲ್ಲೋ ಹಾರ್ಟಿಗೆ ತೊಂದರೆ ಉಂಟ ಲಿವರ್ಗೆ ತೊಂದರೆ ಉಂಟಾ ಫ್ಯಾಂಕ್ರಿಯಸ್ ತೊಂದರೆಗೊಳಗಾಗಿ ಚೆಕ್ ಮಾಡಲಿಕ್ಕೆ ಹೋಗ್ತೇವೆ ಇವತ್ತೆಲ್ಲ ಇವತ್ತಲ್ಲ ನಾಳೆ ಅದು ಪ್ರಾಬ್ಲಮ್ ಬರಲೇಬೇಕು ಯಾಕೆ ಹೋಗ್ತಾ ಇದ್ದ ಯಾಕಂದ್ರೆ ಮನಸ್ಸಲ್ಲಿ ಇಟ್ಕೊಂಡಿದ್ರಲ್ಲ ಅದು ಸರಿ ಇಲ್ಲ ಅಂತ ಸೊ ಬಂದೇ ಬರ್ತದೆ ಮತ್ತೆ ಪ್ರಾಬ್ಲಮ್ ಅಲ್ವಾ ಸಮಸ್ಯೆ ಬಂದೇ ಬರ್ತದೆ ಅಲ್ವಾ ಅದೇ ರೀತಿ ಈಗ ಒಂದು ಕಡೆ ನೀವು ನಿಂತಿದ್ದೀರಿ ಅಂತ ಇಟ್ಕೊಳ್ಳೋಣ ಒಂದು ಕಡೆ ನಿಂತಿದ್ದೀರಿ ನೀವು ಅಲ್ವಾ ಮಳೆ ಬರ್ತಾ ಉಂಟು ಜೋರಾಗಿ ನೀವೇ ಪ್ರಾರ್ಥನೆ ಮಾಡ್ತಿಲ್ಲ ದೇವರ ಹತ್ರ ಇಟ್ಟೆ ದೇವರೇ ನಾನು ಯಾವುದೇ ಸಮಸ್ಯೆ ಇಲ್ಲದೆ ಮನೆ ಸೇರಬೇಕು ಈ ರೀತಿಯಾಗಿ ಹೇಳ್ಕೊಂಡಿರ್ತೀರ ಯಾವುದೇ ಸಮಸ್ಯೆ ಇಲ್ಲದೆ ಮನೆ ಸೇರಿಸಪ್ಪ ಅಂತ ಹೇಳ್ತೀರ ಈ ಸಮಸ್ಯೆ ಅಂತ ಬಂತು ತಾನೇ ಈಗ ಸಮಸ್ಯೆ ಆಗಿನೇ ಮನೆಗೆ ಹೋಗ್ತೀರಾ ಸಮಸ್ಯೆ ಆಗದೆ ಮನೆಗೆ ಹೋಗೋಲ್ಲ ನೀವು ರೈಟ್ ತಾನೆ ಅದು ಬಿಟ್ಟು ಪ್ರಕೃತಿಗೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ನಾನು ಕ್ಷೇಮವಾಗಿ ಮನೆ ತಲುಪಬೇಕು ಇಷ್ಟೇ ಹೇಳಿ ನೀವು ಕ್ಷೇಮವಾಗಿ ಮನೆ ತಲುಪ್ತೀರಾ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಯಾಕಂದರೆ ನೆಗೆಟಿವ್ ವರ್ಡ್ಸ್ ಇಲ್ಲವೇ ಇಲ್ಲ ಅಲ್ಲಿ ಅರ್ಥ ಇದೆ ನಿಮಗೆ ಸೊ ಇದೆಲ್ಲ ಟೆಕ್ನಿಕ್ ಅಂತ ಹೇಳ್ತೇನೆ ಅಲ್ವಾ ಇದಕ್ಕೆ ಒಂದು ಒಂದು ವಿಜ್ಞಾನ ಅದನ್ನು ಸ್ವಿಚ್ ವರ್ಡ್ಸ್ ಅಂತ ಕರಿತೀವಿ ಸ್ವಿಚ್ ವರ್ಡ್ಸ್ ಓಕೆನಾ ಸ್ವಿಚ್ ವರ್ಡ್ ಬಗ್ಗೆ ನಾನು ಹಿಂದಿನ ಬೇರೆ ಚಾನಲ್ ಇರುವಾಗ ತುಂಬ ಮಾತಾಡಿದ್ದೇನೆ ಸೊ ಇನ್ನೊಂದು ಎರಡು ದಿನ ಹೋದ ನಂತರ ನಮ್ಮದು ಈಗ ಮೀನ ಲಗ್ನ ಮುಗಿದ ನಂತರ ಈ ಸ್ವಿಚ್ ವರ್ಡ್ಸ್ ಅಂದರೆ ಏನು ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅದನ್ನು ಏನು ಅಲ್ಲಿ ಬರೀಬೇಕು ಅಥವಾ ಅದರಲ್ಲಿ ಕೆಲವು ನಂಬರ್ಸ್ ಇದೆ ಆ ನಂಬರ್ಸ್ ಯಾಕೆ ಬೇಕಾಗಿ ಉಪಯೋಗ ಮಾಡಿ ಅದೆಲ್ಲ ಹೇಳಿಕೊಡ್ತೇನೆ ನಿಮಗೆ ಅದರ ಜೊತೆಗೆ ಅದರಲ್ಲಿ ಎಲ್ಲದಕ್ಕೂ ಕೂಡ ನಂಬರ್ಸ್ ಇದೆ ಈಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಬರ್ತಾ ಇಲ್ಲ ಫೈನಾನ್ಸ್ಗೆ ತೊಂದರೆ ಇದೆ ಹಣಕಾಸು ಕೊಟ್ಟಿದ್ದೇನೆ ಅದು ಬರ್ತಾ ಇಲ್ಲ ಆರೋಗ್ಯದ ಸಮಸ್ಯೆ ಇದೆ ಏನೇನು ಎಲ್ಲದಕ್ಕೂ ಕೂಡ ಅದರಲ್ಲಿ ನಂಬರ್ಸ್ ಇದೆ ಆ ನಂಬರ್ಸನ್ನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಅದನ್ನು ಇಟ್ಟುಕೊಳ್ಳಿ ನಿಮಗೆ ಯಾವಾಗಲೂ ಸಮಸ್ಯೆ ಆದಾಗ ನಂಬರ್ಸ್ಗಳನ್ನು ಉಪಯೋಗ ಮಾಡಿ ಯೂನಿವರ್ಸ್ಗೆ ಸಂಬಂಧಪಟ್ಟದ್ದು ವಿಶೇಷ ಕೆಲಸ ಮಾಡ್ತದೆ ಬಟ್ ಈಗಿನ ಮಟ್ಟದಲ್ಲಿ ಇಷ್ಟಂತೂ ಪ್ರಯತ್ನ ಮಾಡಿ ನೀವು ಏನು ಪ್ರಯತ್ನ ಮಾಡಬೇಕು ವಿಶೇಷವಾಗಿ ಏನು ಪ್ರಯತ್ನ ಮಾಡಬೇಕು ಇಂದಿನಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ನೋವನ್ನು ಕೊಡಬೇಡಿ ಬ್ಯಾಡ್ ವರ್ಡ್ಸನ್ನು ಯೂಸ್ ಮಾಡಬೇಡಿ ದಯವಿಟ್ಟು ಓಕೆನಾ ಬ್ಯಾಡ್ ವರ್ಡ್ಸ್ ಏನು ತುಂಬ ನೆಗೆಟಿವ್ ವರ್ಡ್ಸನ್ನು ಯೂಸ್ ಮಾಡಬೇಡಿ ಇದನ್ನು ಒಂದು ವಾರಗಳ ಕಾಲ ಮಾಡಿ ಮತ್ತೆ ಹೇಗೂ ಅಭ್ಯಾಸ ಆಗುತ್ತೆ ನಿಮಗೆ ಓಕೆನಾ ಮತ್ತೆ ಅಭ್ಯಾಸ ಆಗ್ತಾ ಆಗ್ತಾ ಆಗ್ತೇನೆ ಲೈಫು ತುಂಬ ಸುಂದರವಾಗಿರ್ತದೆ ಯಾಕಂದರೆ ಈ ಪ್ರಕೃತಿಗೆ ಗೊತ್ತಿರೋದು ಪ್ರೀತಿ ಮಾತ್ರ ಓಕೆನಾ ಪ್ರೀತಿ ಲವ್ ಆ್ಯಂಡ್ ಲೈಟ್ ಓಕೆ ಪ್ರೀತಿ ಮಾತ್ರ ವಿಶೇಷ ರೀತಿಯಲ್ಲಿ ಗೊತ್ತಿರ್ತದೆ ಅದು ಅದನ್ನೇ ಅಕ್ಸೆಪ್ಟೇಷನ್ ಮಾಡುತ್ತೆ ಅದು ಯಾರು ಅದನ್ನು ಪ್ರೀತಿ ಮಾಡ್ತಾರೆ ಅವರಿಗೆಲ್ಲ ಏನು ಪ್ರಾಸ್ಪರ್ ಇಡಬೇಕು ಅದೆಲ್ಲ ಕೊಟ್ಟಿರ್ತಾರೆ ಓಕೆನಾ ಯಾವತ್ತಿ ನೆನ್ಪಿಡ್ಬೇಡಿ ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಹಣಕಾಸು ಬರಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕಂತ ನೀವು ಯಾವತ್ತಾದರೂ ನೋಡಿ ಒಂದು ವೇಳೆ ಹಾರ್ಡ್ ವರ್ಕ್ ಮಾಡಿ ಹಣಕಾಸು ಅಂತ ಆದಾಗ ಇಲ್ಲಿರುವಂಥ ಕೂಲಿ ಕೆಲಸಗಾರಗಳು ಎಲ್ಲರೂ ಕೂಡ ಕೋಟಿ ಅಧೀಶರಾಗ್ತಿದ್ರು ರೈಟ್ ಯಾಕೆ ಆಗಲಿಲ್ಲ ಅವರು ಯಾಕೆ ಆಗಲಿಲ್ಲ ಹೇಳಿ ಅಲ್ವಾ ಗೊತ್ತಾಗುತ್ತೆ ನಿಮಗೆ ಎಲ್ಲರೂ ಕೂಡ ಯಾರು ಕೆಲಸ ಎಲ್ಲ ಅರಬ್ಬತಿ ಕೋಟ್ಯಾಧಿಪತಿ ಆಗಿದೆ ಹಾಗಾದರೆ ಹಾರ್ಡ್ ವರ್ಕಿಂದ ಹಣ ಬರ್ತದಂತ ಖಂಡಿತ ಅಲ್ಲ ಬಟ್ ಸ್ಮಾರ್ಟ್ ವರ್ಕಿಂದ ಹಣ ಬರ್ತದೆ ಮೈಂಡ್ ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟದೆ ರೈಟ್ ಆ ಥಾಟ್ಸನ್ನು ಇಟ್ಕೊಳ್ಬೇಕಾಗುತ್ತೆ ನನಗೆ ಎಷ್ಟು ಹಣ ಬೇಕು ಎಷ್ಟು ಹಣ ಅರ್ನ್ ಮಾಡಬೇಕು ನಾನು ಅದು ಯಾವ ರೀತಿಯಾಗಿ ಬರಬೇಕು ನನಗೆ ಆ ಥಾಟ್ಸ್ ಕ್ಲಿಯರಾಗಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಆ ಗೋಲ್ ನಿಮ್ಮಲ್ಲಿ ಕ್ಲಿಯರ್ ಆಗಿರಬೇಕು ಆಗ ಹಣಕಾಸು ಬರುತ್ತೆ ಸುಮ್ಮನೆ ಅಂತೂ ಬರುವುದಿಲ್ಲ ಅಂತ ಹೇಳ್ತೇನೆ ಅಲ್ವಾ ಇವತ್ತು ಯಾರೆಲ್ಲ ಕೋಟ್ಯಾಧಿಪತಿಗಳಾಗಿದ್ದಾರೆ ಯಾರೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾರೆ ಅಲ್ವಾ ಅವರೆಲ್ಲರನ್ನು ನೋಡಿ ಅವರ ಥಾಟ್ ಪ್ಯಾಟರ್ನೇ ಆಗಿರ್ತದೆ ಅವರ ಪಾಸಿಟಿವ್ In to a ಿ ಅಲ್ಲಿ ಇರ್ತಾರೆ ಆನಂತರ ಅವ್ರು ಥಿಂಕ್ ಮಾಡೋದು ಹಣಕಾಸಿನ ಬಗ್ಗೆನೇ ಅದರ ಬಗ್ಗೆನೇ ಇಮ್ಯಾಜಿನ್ ಮಾಡ್ತಾರೆ ಇಷ್ಟು ಹಣ ಇದ್ದರೆ ಇಷ್ಟು ಇನ್ವೆಸ್ಟ್ ಮಾಡಿದರೆ ಇಲ್ಲಿಂದ ಹೇಗೆ ಬರ್ಬೋದು ಇಷ್ಟು ಹಣ ಎಲ್ಲಿಂದ ಬರ್ಬೋದು ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇರೋದು ಸುಮ್ಮನೆ ಹೋಗಿ ಅಲ್ಲಿ ಏನೋ ಕಮೆಂಟ್ಸ್ ಬರೆಯೋದು ನೀನು ಸರಿ ಇಲ್ಲ ಜೆ ಡಿ ಎಸ್ ಸರಿ ಇಲ್ಲ ಬಿ ಜೆ ಪಿ ಸರಿ ಇಲ್ಲ ಕಾಂಗ್ರೆಸ್ ಅದಂತೂ ಅವ್ರು ಮಾಡೋದಿಲ್ಲ ಅವ್ರು ಫೇಸ್ಬುಕ್ ಇಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಓಕೆ ಯಾಕಂದರೆ ನೆಗೆಟಿವ್ ತುಂಬುವಂಥ ಜಾಗ ಇಲ್ಲ ಓಕೆ ಅದಕ್ಕೆ ನೆಗೆಟಿವ್ ತುಂಬತಾನೆ ಇರ್ತದೆ ಯಾವತ್ತಿದ್ರು ಕೂಡ ಅಲ್ವಾ ನೆಗೆಟಿವ್ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಎಲ್ಲೋ ಒಂದು ಕಡೆ ಇದ್ದರೆ ಅದು ಕೂಡ ಕೆಲವೊಂದು ಬಾರಿ ಇರುವುದಿಲ್ಲ ಅಂತ ಹೇಳ್ತೇನೆ ಓಕೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಿರ್ತದೆ ಅಲ್ವಾ ಸೊ ನೋಡ್ತೀವಿ ಅವರೆಲ್ಲ ಸ್ಟಡಿ ಮಾಡಿ ಏನು ಯಾಕೆ ಹೇಗೆ ಹಣ ಮಾಡಿದ್ದಾರೆ ಏನು ಹಾರ್ಡ್ ವರ್ಕ್ ಮಾಡಿನೇ ಹಣ ಮಾಡಿದ್ದಾರೆ ಚಾನ್ಸ್ ಎಲ್ಲ ಹಾರ್ಡ್ ವರ್ಕ್ ಮಾಡಿ ಹಣ ಮಾಡಲಿಕ್ಕೆ ಹಾರ್ಡ್ ವರ್ಕ್ ಮಾಡಿ ಹಣ ಬರೋದಾದರೆ ಇವತ್ತು ಯಾರೆಲ್ಲ ಹಾರ್ಡ್ ವರ್ಕ್ ಮಾಡಿದಾರೆ ಅವರಲ್ಲಿ ಕೋಟಿ ಅಧೀಶರು ಆಗ್ತಿದ್ರು ಆಗ್ತಿದ್ರು ಸರ್ ಯಾಕೆ ಹಣ ಬಂದಿಲ್ಲ ಅಲ್ವಾ ಅರ್ಥ ಇಲ್ಲ ಯಾಕಂದರೆ ಅವರು ಥಾಟ್ ಪ್ಯಾಟರ್ನೇ ಸರಿ ಇಲ್ಲ ನಾನು ಕಷ್ಟಪಡಲೇಬೇಕಪ್ಪ ಯಾವತ್ತೂ ಕಷ್ಟಪಟ್ಟರೆ ಸಂಜೆ ಹೋಗುವಾಗ ಒಂದು ಎಂಟುನೂರು ರೂಪಾಯಿ ಸಿಗುತ್ತೆ ಮತ್ತೆ ಏನು ಮಾಡೋದು ಇಷ್ಟೇ ಅವ್ರಿಗೆ ಎಂಟುನೂರು ರೂಪಾಯಲ್ಲಿ ಅವರು ಅದಕ್ಕಿಂತ ಹೆಚ್ಚಿಗೆ ಹೋಗಲಿಕ್ಕೆ ಅವರಿಂದಂತೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆ ಥಾಟ್ಸನ್ನು ಬದಲಾವಣೆ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಅಂದರೆ ಅದು ಮಾಡ್ಕೊಂಡ ನಂತರನೇ ಜೀವನದಲ್ಲಿ ಇದ್ದ ಸಮಸ್ಯೆಗಳೆಲ್ಲವೂ ನಿರ್ವಹಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಇದು ಏನೇನೋ ಪ್ರಾಬ್ಲಮ್ ಬರ್ತಂದ್ರೂ ಯೂನಿವರ್ಸ್ ಅಷ್ಟು ಸಹಾಯ ಮಾಡುತ್ತೆ ಅಲ್ಲಿ ಅಷ್ಟು ಪವರ್ ಇದೆ ಅದಕ್ಕೆ ಯೂನಿವರ್ಸ್ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನು ನೋಡುತ್ತೆ ನಿಮ್ಮನ್ನು ಕ್ಯಾರ್ ತಗೊಳ್ಳುತ್ತೆ ನಿಮ್ಮನ್ನ ಯೂನಿವರ್ಸ್ ತಾನೇ ಇಲ್ಲಿಂದ ಈಗ ದೇಹ ಎಲ್ಲ ಮತ್ತೆ ಹೋಗಿ ಮಣ್ಣಿಗೆ ಸೇರುತ್ತೆ ತಾನೆ ಆ ಪ್ರಕೃತಿ ಆ ಪ್ರಕೃತಿಯಲ್ಲಿ ಅಷ್ಟು ತಾಕತ್ತಿದೆ ನಿಮಗೆ ಏನು ಬೇಕು ಅದನ್ನು ಕೊಡುವಂಥದ್ದು ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಅಂತ ಇರುವುದಿಲ್ಲ ಅಬಂಡೆನ್ಸ್ ಇರ್ತದೆ ಅಲ್ಲಿ ಬಹಳಷ್ಟು ಅಬಂಡೆನ್ಸ್ ಇರುತ್ತೆ ಅಬಂಡೆನ್ಸನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಇದೆ ಅದಕ್ಕೋಸ್ಕರ ಇವತ್ತು ಇವತ್ತು ಜ್ಯೋತಿಷ್ಯದಲ್ಲಿ ಇಟ್ಕೊಳ್ಳಿ ನಾನೇನಾದರೂ ಸೀಕ್ರೆಟ್ ಹೇಳ್ಕೊಟ್ರೆ ಏ ನಾನು ಸೀಕ್ರೆಟ್ ಹೇಳ್ಕೊಟ್ರೆ ಅವ್ರು ಬಿಟ್ಟರೆ ಅಲ್ಲೋ ಸಲೋ ಸಮಸ್ಯೆ ಅಲ್ವ ಆ ರೀತಿ ಅಲ್ವಾ ಆ ರೀತಿ ನಾನೇನಾದರೂ ಹೆಣ್ಸಿದ್ರಿ ನನಗೆ ಸೀಕ್ರೆಟೇ ಬರಲ್ಲ ಇಲ್ಲಿ ಮತ್ತೆ ಯಾವುದೇ ಕಾರಣ ಕೂಡ ನಾನೇನು ಮಾಡ್ತೇನೆ ನನ್ನ ಕ್ಲಾಸಿಗೆ ಬಂದವರಿಗೆ ಎಲ್ಲ ಎವ್ರಿಥಿಂಗ್ ಪೂರ್ತಿ ಸೀಕ್ರೆಟನ್ನು ಬಿಟ್ಟು ಕೊಡ್ತೇನೆ ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಹೇಗೆ ಜಾತಕ ನೋಡಬೇಕು ಅದರಲ್ಲಿ ಏನು ಸೀಕ್ರೆಟ್ ಇರ್ತದೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎಲ್ಲ ಹೇಳಿಕೊಡ್ತೇನೆ ನಾನು ಯಾವುದೇ ಸೀಕ್ರೆಟನ್ನು ಇಟ್ಟುಕೊಂಡಿರೋದಿಲ್ಲ ಅದಕ್ಕೋಸ್ಕರ ಪ್ರಕೃತಿ ಏನು ಮಾಡಿದೆ ಮತ್ತಷ್ಟು ಹೊಸ ಸೀಕ್ರೆಟನ್ನು ನನ್ನ ಪಾಲಿಗೆ ಇದೆ ನನ್ನ ಮಡಿಲಿಗೆ ಹಾಕಿಬಿಡ್ತಾ ಇದೆ ನೋಡಿ ಇಂಥ ಸೀಕ್ರೆಟ್ ಮತ್ತೆ ಇದೆ ಅದನ್ನು ನೋಡ್ಕೋ ಅದೆಷ್ಟು ಸೀಕ್ರೆಟ್ಸ್ ಇದೆ ಗೊತ್ತಾ ನನ್ನಲ್ಲಿ ಕಡಿಮೆ ಅಂದರೆ ನೋಡೋಣ ಐವತ್ತರವತ್ತು ಟೆಕ್ನಿಕ್ಸ್ ಇರ್ಬೋದು ನನ್ನಲ್ಲಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಬೇಕಾಗಿ ರೈತನೇ ಅಷ್ಟು ಟೆಕ್ನಿಕ್ಸ್ ಇದೆ ನಾನು ಲೇಟೆಸ್ಟ್ ಟೆಕ್ನಿಕ್ಸನ್ನು ಜಾಸ್ತಿ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಂಥ ಒಂದು ಪರಿಚಯ ಅರ್ಥ ಆಗುತ್ತಾ ನಿಮಗೆ ಯಾಕೆ ಹಾಗೆ ಅಲ್ವಾ ಯಾಕೆ ಹಾಗೆ ಹಾಗೆ ಥಾಟ್ ಪ್ಯಾಟರ್ನೇ ಹಾಗೆ ಉಂಟು ಅಲ್ವಾ ಕೊಡುವುದಕ್ಕೆ ಕೊಡುವುದು ನನಗೆ ಟೆಕ್ನಿಕ್ ಗೊತ್ತಿದೆ ನಾನು ಕೊಟ್ಟು ಬಿಡ್ತೇನೆ ಅವರು ಕಲಿತಾರೆ ಅವರು ಪ್ರಿಡಿಕ್ಟ್ ಮಾಡ್ತಾರೆ ಅವ್ರು ಚೆನ್ನಾಗಿರ್ತಾರೆ ರೈಟ್ ತಾನೆ ಓಕೆನಾ ಅವರು ಅವರ ಮನೆಯವ್ರ ಜಾತಕವನ್ನು ನೋಡ್ಕೊಳ್ತಾರೆ ಅವ್ರು ಚೆನ್ನಾಗಿರ್ತಾರೆ ಇಂಥ ಒಂದು ಪರಿಚಯ ಅದಕ್ಕೋಸ್ಕರ ಟೆಕ್ನಿಕಲ್ ಎಲ್ಲವನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ವಾ ಯೂನಿವರ್ಸ್ ಏನು ಮಾಡ್ತಾಯಿದೆ ಮತ್ತಷ್ಟು ಟೆಕ್ನಿಕನ್ನು ನನ್ನ ಪಾಲಿಗೆ ಬಲಿಸಿ ನನ್ನ ಪಾಲಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಈ ರೀತಿ ಓಕೆ ಹಾಗಾದರೆ ಇವತ್ತಿನಿಂದ ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ ನನ್ನ ಪ್ರೋಗ್ರಾಮ್ ನೋಡುವವರ ಹತ್ರ ಓಕೆನಾ ನನ್ನ ಕಾರ್ಯಕ್ರಮ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ಹೋಗಿ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಫೇಸ್ಬುಕ್ಕಲ್ಲಿ ಅಂತ ಅಂತಹ ಏನೋ ಪೋಸ್ಟ್ ಇದೆ ದಯವಿಟ್ಟು ಓದಲಿಕ್ಕೆನೇ ಹೋಗಬೇಡಿ ಅದನ್ನು ಡ್ರಾಪ್ ಮಾಡಿ ಮನೆಯಲ್ಲಿ ಬಂದಂತಹ ಏನುಂಟು ದಯವಿಟ್ಟು ಸ್ವಲ್ಪ ಸ್ವಲ್ಪ ನೋಡಿ ಬಟ್ ಅದರಲ್ಲೇ ಮಗ್ನರಾಗ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಮೊದಲನೇ ಹೆಡ್ಡಿಂಗ್ ಇರುವುದೇ ನಿಮಗೆ ಯಾವುದು ನಿಮ್ಮ ಮನೆಗೆ ವೃತ್ತಪತ್ರಿಕೆ ಬಂದರೆ ಮೊದಲನೇ ಹೆಡ್ಡಿಂಗ್ ಇರೋದೇ ಜಗಳದ್ದೇ ಇರ್ತದೆ ಆ್ಯಕ್ಸಿಡೆಂಟದ್ದೇ ಇರ್ತದೆ ಯುದ್ಧದ್ದೇ ಇರ್ತದೆ ಮತ್ತು ಈಗ ಕೊರೋನಾ ಅಲ್ವಾ ಯಾವುದು ಏನೋ ಒಮಿಕ್ರಾನ್ ಒಮಿಕ್ರಾನ್ನ ಬಗ್ಗೆನೇ ಇರ್ತದೆ ಸೊ ಅದನ್ನೆಲ್ಲ ಓದಿಕೊಂಡು ನೆಗೆಟಿವ್ ತಗೊಂಡಾಗ ಅದು ಬೇಕಾಗಿಲ್ಲ ಅಂತೇಳಿ ಮತ್ತು ಟಿ ವಿಯನ್ನು ಆದಷ್ಟು ಕಡಿಮೆ ಮಾಡಿ ಪಿಚ್ಚರನ್ನು ನೋಡ್ಕೊಳ್ಳಿ ಸದಾಭಿರುಚಿಯ ಪಿಚ್ಚರ್ ನೋಡ್ಕೊಳ್ಳಿ ಅದು ಪರವಾಗಿಲ್ಲ ಟಿವಿಯನ್ನು ಆದಷ್ಟು ಕಡಿಮೆ ನೋಡಲಿಕ್ಕೆ ಪ್ರಯತ್ನ ಮಾಡಿ ನೆಗೆಟಿವ್ ಥಾಟ್ಸನ್ನು ನೆಗೆಟಿವ್ ಥಾಟ್ಸ್ ಎಲ್ಲಿಂದ ಜನರೇಟ್ ಆಗ್ತಾ ಉಂಟು ಅದನ್ನು ದಯವಿಟ್ಟು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ ಬೇರೆ ಏನಿಲ್ಲ ಓಕೆ ಪಾಸಿಟಿವ್ ಥಾಟ್ಸ್ ಇದ್ದಲ್ಲಿ ನೀವು ಹೋಗಿ ಅದರ ಜೊತೆಗೆ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆ ಪ್ರವಚನಗಳನ್ನು ಕೇಳಿಸ್ಕೊಳ್ಳಿ ಒಂದಷ್ಟು ಒಳ್ಳೆ ಜ ವ್ಯಕ್ತಿಗಳಿಂದ ಬೆರಲಿಕ್ಕೆ ಪ್ರಯತ್ನ ಮಾಡಿ ನೆಗೆಟಿವ್ ವ್ಯಕ್ತಿ ನೆಗೆಟಿವ್ ತುಂಬಿರುವಂಥ ವ್ಯಕ್ತಿಗಳು ನೆಗೆಟಿವ್ ಮಾತಾಡುವಂಥ ವ್ಯಕ್ತಿಗಳು ಅವ್ರ ಜೊತೆಗೆ ಇರುವುದೇ ಬೇಡ ಅಂತ ಹೇಳ್ತೇನೆ ಅವರನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಲೈಫಲ್ಲಿ ಯಾವ ರೀತಿ ಸಕ್ಸಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಇನ್ನು ಒಂದು ದಿನ ನಿಮಗೆ ಮೀನರಾಶಿ ಮೀನಲಗ್ನದ ಬಗ್ಗೆ ಹೇಳಿದ ನಂತರ ಸ್ವಿಚ್ವರ್ಡ್ಸ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿಕೊಡ್ತೇನೆ ನಿಮಗೆ ಕೆಲವು ನಂಬರ್ಸ್ಗಳನ್ನು ಕೂಡ ಹೇಳಿಕೊಡ್ತೇನೆ ನಿಮಗೆ ತುಂಬಾ ಅದು ಉಪಯೋಗಕ್ಕೆ ನಿಮಗೆ ಖಂಡಿತ ಬಂದೇ ಬರ್ತದೆ ಬಟ್ ಈಗ ಏನು ಮಾಡೋಣ ನಮಗೆ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರಿಗೆ ಏನೇಂದ್ರ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನ ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ ಟ್ವೆಂಟಿ ಫೋರ್ ಸಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ